ಸಾಗರ ಸಾರ್ವಜನಿಕವನ್ನ ಭೂಮಿಗೆ ಕೊಡ್ತಕ್ಕಂತ ಕೆಲಸವನ್ನು ಮಾಡ್ತೀವಿ. ಇದರಿಂದ ನಮ್ಗೇನಾಗ್ತದೆ, ಈ ಒಂದು ಸಾರ್ವಜನಿಕ ಅಂದ್ರೆ ಶೇಕಡ ವಾತಾವರಣದಲ್ಲಿ 78% ಸಾರ್ವಜನಿಕ ಇದೆ. ಸೊ ಆ 78 ಸಾರ್ವಜನಿಕ ಇರ್ತಕ್ಕಂತ ಸಾರ್ವಜನಿಕವನ್ನ ಇವುಗಳ ಮುಖಾಂತರ ನಾವು ಸಮ ಪ್ರಮಾಣದಲ್ಲಿ ಅಂದ್ರೆ ಈ ದ್ವಿದಳ ಧಾನ್ಯದ ಬೇರುಗಳ ಮುಖಾಂತರ ನಾವು ಭೂಮಿಗೆ ಸೇರಿಸ್ತಂಗಾಗ್ತದೆ. ಇದರಿಂದ ನಾವು ರಾಸಾಯನಿಕ ಗೊಬ್ಬರ ಏನ್ ಕೊಡ್ತೀವಿ ಅದನ್ನ ನಾವು ಒಂದು 15-20% ಕಡಿಮೆ ಮಾಡಿ ಈ ಬೀಜೋಪಚಾರ ಮಾಡಿದ್ರೆ ಈ ಒಂದು ಬಯೋಫರ್ಟಿಲೈಸರ್ ಅಥವಾ ಈ ರೋಜೋಬಿಯಂ ಅಜಸ್ಪಿಲ್ಲಮ್ ಅಜೆಟೋಬ್ಯಾಕ್ಟರ್ ಮಾಡೋದ್ರಿಂದ ನಾವು ಸಾರಜನಕ ಗೊಬ್ಬರವನ್ನ ಯೂರಿಯಾ ಕೊಡ್ತಕ್ಕಂಥ ಗೊಬ್ಬರವನ್ನ ಕಡಿಮೆ ಮಾಡಿ ಇವುಗಳನ್ನ ಹೆಚ್ಚಿಗೆ ಮಾಡ್ತಕ್ಕಂಥದ್ದು ಅನುಕೂಲ. ಇದರಿಂದ ನಮ್ಗೆ ಭೂಮಿಯ ಫಲವತ್ತತೆ ಚೆನ್ನಾಗಿರ್ತದೆ, ಮತ್ತೆ ನಮ್ಮ ಸಸ್ಯಗಳೆಲ್ಲೂ ಸಹ ಒಳ್ಳೆ ಒಂದು ವಾತಾವರಣದಲ್ಲಿ ಇರ್ತಕ್ಕಂಥ ಸಾರಜನಕ ಇಟ್ಕೊಂಡು ಬೆಳೆ ಉತ್ತಮವಾದ ಬೆಳವಣಿಗೆ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಸೊ ನಂತರ ನಮ್ಗೆ ನೋಡ್ಬೋದು ಇವುಗಳನ್ನ ಬೀಜೋಪಚಾರ ಮಾಡೋದ್ರಿಂದ ಅಥವಾ ಲೇಪನ ಮಾಡಿ ಭೂಮಿಗೆ ಸೇರಿಸೋದ್ರಿಂದ ಎನ್ರಿಚ್ಮೆಂಟ್ ಮಾಡಿ ಹಾಕೋದ್ರಿಂದ ಈ ಬೇರುಗಳಲ್ಲಿ ಈ ರೀತಿ ಗಂಟು ಕಟ್ತದೆ. ಈ ಗಂಟುಗಳ ಮುಖಾಂತರ ಏನಾಗ್ತದೆ, ನಮ್ಗೆ ವಾತಾವರಣದಲ್ಲಿ ಇರ್ತಕ್ಕಂಥ ಸಾರಜನಕ ಇಟ್ಕೊಂಡು ಈ ಗಂಟುಗಳು ಭೂಮಿನಲ್ಲಿ ಮತ್ತೆ ಉದುರಿ ಅದರ ಮುಖಾಂತರ ನಮ್ಗೆ ಸಾರಜನಕ ಭೂಮಿಗೆ ಸೇರ್ತದೆ. ಸೊ ಈ ರೀತಿ ನಮ್ಗೆ ನ್ಯಾಚುರಲ್ ಆಗಿ ಅಥವಾ ನೈಸರ್ಗಿಕವಾಗಿನೇ ಒಂದು ಉತ್ತಮವಾದ ಸಾರಜನಕವನ್ನ ಭೂಮಿಗೆ ಕೊಟ್ಟಂಗಾಗ್ತದೆ. ಆದ್ರಿಂದ ರೈತರು ಇವುಗಳನ್ನ ಉಪಯೋಗಿಸ್ಕೊಂಡು ಬೆಳೆಗಳನ್ನ ಬೆಳೀಲಿಕ್ಕೆ ಅನುಕೂಲ ಆಗ್ತದೆ. ನೆಕ್ಸ್ಟ್ ಇನ್ನೊಂದ್ ಎರಡನೇದು ಈ ರಂಜಕ ಕರಗಿಸುವ ಸೂಕ್ಷ್ಮಾಣು ಜೀವಿಗಳು. ಸೊ ಇದನ್ನು ಸಹ ನಮ್ಮ ವಾತಾವರಣದಲ್ಲಿ ಅಥವಾ ನಮ್ಮ ಭೂಮಿನಲ್ಲಿ ಸಾಕಷ್ಟು ಅಂಶ ಇದೆ. ನಮ್ಗೆ ಎಲ್ಲೆಲ್ಲಿ ಕೆಂಪು ಭೂಮಿ ಇದೆ ಅಥವಾ ನಾವು ಪ್ರತಿ ವರ್ಷ ಯಾರ್ಯಾರು DAP ಯೂಸ್ ಮಾಡ್ತೀವಿ, ಎಕ್ಸಸ್ DAP ಯೂಸ್ ಮಾಡ್ತಕ್ಕಂಥವ್ರು ಅಂತ ಜಮೀನುಗಳಲ್ಲಿ ರಂಜಕ ಹೆಚ್ಚಿನ ಪ್ರಮಾಣದಲ್ಲಿ ಇದೆ. ಬಟ್ ಅದು ಹೆಚ್ಚಿನ ಪ್ರಮಾಣದಲ್ಲಿ ಇದ್ರೂ ಸಹ ನಮ್ಮ ಬೆಳೆಗಳಿಗೆ ಸರಿಯಾಗಿ ಸಿಗುತ್ತಿಲ್ಲ. ಯಾಕಪ್ಪಂದ್ರೆ ಈ ರಂಜಕ ಅನ್ನೋದು ಬೇರಿನ ಬೆಳವಣಿಗೆಯನ್ನ ಹೆಚ್ಚಿಗೆ ಮಾಡ್ತಕ್ಕಂತ ಒಂದು ಗೊಬ್ಬರ ಆಗಿತ್ತು. ಸೊ ಅದಕ್ಕೆ ನಾವು ಅಂತ ಗೊಬ್ಬರ ನಮ್ಮ ಒಂದು ನಾಟಿ ಸಮಯದಲ್ಲಿ ಆಗಿರ್ಬೋದು, ಬಿತ್ತನೆ ಸಮಯದಲ್ಲಿ ಆಗಿರ್ಬೋದು, ಅಂತ ಸಂದರ್ಭದಲ್ಲಿ ಕೊಟ್ಟರೆ ಮಾತ್ರ ಅದು ಬಹಳ ಅನುಕೂಲ. ಯಾಕಪ್ಪಂದ್ರೆ ಯಾವುದೇ ಸಸ್ಯದ ಮೇಲಿನ ಬೆಳವಣಿಗೆಯನ್ನ ಹೆಚ್ಚಿಗೆ ಮಾಡ್ತಕ್ಕಂಥ ಗುಣ ಅಂದ್ರೆ ಈ ರಂಜಕ ಇರ್ತದೆ. ಸೊ ಅಂತ ಒಂದು ರಂಜಕವು ಭೂಮಿನಲ್ಲಿ ಫಿಕ್ಸ್ಡ್ ಫಾರ್ಮ್ ಅಲ್ಲಿ ಇದೆ, ಅಂದ್ರೆ ಅದು ಕರಗದೆ ರೂಪದಲ್ಲಿ ಪರಿವರ್ತನೆ ಆಗಿದೆ, ಕರಗದೆ ಕರಗದಂಗೆ ಹಂಗೆ ಇದೆ. ಸೊ ಅದನ್ನ ನಾವು ಈ ರಂಜಕ ಕರಗಿಸುವ ಗೊಬ್ಬರಗಳನ್ನ ಬೀಜೋಪಚಾರ ಅಥವಾ ಸಾಯಿಲ್ ಅಪ್ಲಿಕೇಶನ್ ಮಾಡುವ ಮುಖಾಂತರ ಅವುಗಳನ್ನ ಕರಗಿಸಿ ಬೆಳೆಗಳಿಗೆ ದೊರಕುವ ರೀತಿಯಲ್ಲಿ ಮಾಡ್ತಕ್ಕಂತ ಒಂದು ಈ ಗೊಬ್ಬರಗಳಿಗೆ ನಾವು ರಂಜಕ ಕರಗಿಸುವ ಸೂಕ್ಷ್ಮಾಣು ಜೀವಿಗಳು ಅಂತೇಳಿ ಕರಿತೀವಿ. ಸೊ ಇದರಲ್ಲಿ ಪ್ರಮುಖವಾಗಿ ನಮ್ಗೆ ಸೂಡೋಮೋನಸ್ ಕ್ರಯಾಟಾ ಇದೆ. ಸೊ ಇದನ್ನು ಸಹ ನಾವು ಗೋಧಿ ಮತ್ತು ಇತರೆ ಬೆಳೆಗಳಿಗೆ ಉಪಯೋಗಿಸ್ಬೋದು, ಬ್ಯಾಸಿಲಸ್ ಪಾಲಿ ಮತ್ತೆ ನಾಟಿ ಮಾಡಿದ ಭತ್ತಗಳಿಗೆ ಭತ್ತಕ್ಕೆ ಉಪಯೋಗಿಸ್ಬೋದು. ಅದೇ ಅದೇ ರೀತಿ ಬ್ಯಾಸಿಲಸ್ ಮೆಗಥೇರಿಯಂ ಮತ್ತು ಮೈಕ್ರೋಜಾ ಅಜೋಸ್ಪರಿಲಸ್ ಅಮೋಮೋರಿ ಹಾಗೂ ಅಗ್ರೋಬ್ಯಾಕ್ಟೀರಿಯಂ ರೇಡಿಯೋ ಬ್ಯಾಕ್ಟರ್. ಸೊ ಇವೆಲ್ಲ ಬೆಳೆಗಳಿಗೂ ಸಹ ಈ ಸೂಕ್ತವಾದ ಒಂದು ಇದೆ. ಸೊ ಇವುಗಳನ್ನ ನಾವು ಬೀಜೋಪಚಾರ ಅಥವಾ ಸಾಯಿಲ್ ಅಪ್ಲಿಕೇಶನ್ ಮಾಡೋ ಮುಖಾಂತರ ಅಥವಾ ಕರಗಿಸಿ ಇರೋದ್ರಿಂದ ಏನಾಗ್ತದೆ, ನಾವು ಬೀಜ ಮಾಡಿ ಭೂಮಿಗೆ ಹಾಕೋದ್ರಿಂದ ಏನಾಗ್ತದೆ, ನಮ್ಮ ಭೂಮಿನಲ್ಲಿ ಕರಗದೇ ಇರ್ತಕ್ಕಂಥ ರಂಜಕವನ್ನ ಕರಗಿಸಿ ಬೆಳೆಗಳಿಗೆ ಕೊಡೋ ರೀತಿಯಲ್ಲಿ ಇದು ಕೆಲಸ ಮಾಡ್ತದೆ. ಸೊ ಆದ್ರಿಂದ ರೈತರಿಗೆ ಇದು ಈ ಒಂದು ಗೊಬ್ಬರಗಳು ಎಲ್ಲಾ ಕೃಷಿ ಇಲಾಖೆನಲ್ಲಿ ಸಿಗ್ತವೆ ಮತ್ತು ವಿಶ್ವವಿದ್ಯಾಲಯದ ಎಲ್ಲಾ ಕಾಲೇಜುಗಳಲ್ಲಿನೂ ಸಹ ಇವುಗಳ ಲಭ್ಯತೆ ಇರ್ತದೆ. ಸೊ ಅಂತ ಯಾರಿಗೆ ಬೇಕಾಗಿರ್ತಾರೆ ಅಂತವರು ನಮ್ಮ ಮುನಿರಾಬಾದ್ ಕಾಲೇಜ್ ಹಾರ್ಟಿಕಲ್ಚರ್ ಕಾಲೇಜ್ನಲ್ಲಿ ಸಿಗ್ತದೆ ಮತ್ತು ಕೆಲವು ಕೃಷಿ ಇಲಾಖೆನಲ್ಲೂ ಸಹ ಈ ಒಂದು ರಂಜಕ PSP ಅಂತ ಹೇಳಿ ಕರಿತೀವಿ. ಆಮೇಲೆ ಮೈಕ್ರೋರೈಸರ್ ಸಿಗ್ತದೆ, ಆಮೇಲೆ ಬ್ಯಾಸಿಲಸ್ ಮೆಗಥೇರಿಯಂ, ಸೊ ಎಲ್ಲಾ ಒಂದು ಸೂಡೋಮೋನಸ್ ಸಿಗ್ತದೆ. ಇವೆಲ್ಲವುಗಳನ್ನ ನೀವು ತೆಗೆದುಕೊಂಡು ರೈತರು ಇವುಗಳನ್ನ ಉಪಚಾರ ಮಾಡಿ ಬಿತ್ತನೆ ಮಾಡೋದ್ರಿಂದ ಹೆಚ್ಚು ಅನುಕೂಲ ಆಗ್ತದೆ ಅಂತೇಳಿ ಈ ಸಂದರ್ಭದಲ್ಲಿ ತಿಳಿಸ್ತೇನೆ. ನೆಕ್ಸ್ಟ್ ನಮ್ಗೆ ಕಾಂಪೋಸ್ಟ್ ಅಂತೇಳಿ ಸಮೃದ್ಧಿ ಬಳಸ್ತಕ್ಕಂಥದ್ದು. ಪ್ರಮುಖವಾಗಿ ಇದನ್ನ ನಾವು ಯೂಜಲ್ ಏನ್ ಮಾಡ್ತಾ ಇದೀವಿ, ರೈತರು ಧನಿಯ ಗೊಬ್ಬರ ಹಾಕ್ತಿವಿ, ಬಟ್ ಅದು ಅಷ್ಟು ಪೂರ್ಣ ಪ್ರಮಾಣದಲ್ಲಿ ಬಳತಿರಲ್ಲ. ಸೊ ಅದಕ್ಕೆ ನಾವು ಈ ಬಳತಿರ್ತಕ್ಕಂಥ ಗೊಬ್ಬರವನ್ನ ಒಂದು ನಾವು ಇದನ್ನ ಬೀಜೋಪಚಾರ ಇದನ್ನ ಈ ಒಂದು ಬಯೋಫರ್ಟಿಲೈಸರ್ ಮುಖಾಂತರ ಅಂದ್ರೆ ಈ ಶಿಲೀಂಧ್ರಗಳ ಮುಖಾಂತರ ಸೆಲ್ಯುಲೋಸ್ ಮತ್ತು ಲಿಗ್ನಿನ್ ಈ ಒಂದು ಇರ್ತಕ್ಕಂಥ ಶಿಲೀಂಧ್ರಗಳನ್ನ ನಾವು ಉಪಯೋಗಿಸಿ ಈ ಕಾಂಪೋಸ್ಟ್ ತಯಾರು ಮಾಡ್ಕೊಂಡ್ರೆ ನಮ್ಗೆ ಇನ್ನೂ ಹೆಚ್ಚಿನ ಒಂದು ಪೌಷ್ಟಿಕಾಂಶ ಭೂಮಿಗೆ ಸಿಕ್ಕಂಗಾಗ್ತದೆ. ಯಾಕಂದ್ರೆ ಇದರಲ್ಲಿ ಅತಿ ಹೆಚ್ಚಿನ ಒಂದು ಸೂಕ್ಷ್ಮಾಣು ಜೀವಿಗಳು ವೃದ್ಧಿ ಆಗ್ತದೆ, ಜೊತೆಗೆ ಈ ಕಾಂಪೋಸ್ಟ್ ಚೆನ್ನಾಗಿ ಕೊಳತಷ್ಟನ್ನು ನಮ್ಗೆ ಸಾವಯವ ಅಂಶ ಬಿಡುಗಡೆಗೊಳಿಸುತ್ತೆ. ಆ ಸಾವಯವ ಅಂಶ ಬಿಡುಗಡೆಗೊಳಿಸಿದ್ರೆ ಭೂಮಿನಲ್ಲಿ ಮಣ್ಣಿನಲ್ಲಿ ಇರ್ತಕ್ಕಂಥ ಆರ್ಗ್ಯಾನಿಕ್ ಕಾರ್ಬನ್ ಕಂಟೆಂಟ್ ಹೆಚ್ಚಾಗ್ತದೆ, ಭೂಮಿನಲ್ಲಿ ಮೃದು ಆಗ್ತದೆ, ಗಾಳಿ ಚೆನ್ನಾಗಿ ಆಗ್ತದೆ, ಮತ್ತೆ ನೀರು ಚೆನ್ನಾಗಿ ಹಿಡಿದಿಟ್ಕೊಳ್ತದೆ. ಆಮೇಲೆ ಭೂಮಿನಲ್ಲಿ ಇವೆಲ್ಲವೂ ಚೆನ್ನಾಗಿ ಪ್ರೊಸೆಸ್ ಆಯ್ತು ಅಂದ್ರೆ
ಈ ಸೂಕ್ಷ್ಮ ಜೀವಿಗಳ ಚಟುವಟಿಕೆ ಹೆಚ್ಚಾದಷ್ಟು ಭೂಮಿನಲ್ಲಿ ಯಾವ ಪೋಷಕಾಂಶಗಳು ದೊರೆಯಲ್ಲ ಅಂತ ಪೋಷಕಾಂಶಗಳು ಕರಗಿ ಬೆಳೆಗಳಿಗೆ ಸಿಗೋ ರೀತಿಯಲ್ಲಿ ಇವೆಲ್ಲ ಕೆಲಸ ಮಾಡ್ತವೆ. ಸೊ ಈ ಒಂದು ನಿಟ್ಟಿನಲ್ಲಿ ನಮ್ಗೆ ಈ ಸೆಲ್ಯುಲೋಸ್ ಮತ್ತು ಲಿಗ್ನಿನ್ ಇವುಗಳ ಕಂಟೆಂಟ್ ಇರ್ತಕ್ಕಂಥ ಫೋರೋಟಸ್, ಪಾಲಿಫೋರಸ್, ಬಾಸಿಲೋಮೈನಸಿಸ್ ಕೆಸ್ಪರಸ್, ಗಿನರುಕಿಟಾ ಕೆಸ್ಟೋರೇಡಿಯಂ, ಟ್ರೈಕೋಡರ್ಮಾ. ಸೊ ಇವೆಲ್ಲವೂ ಸಹ ನಮ್ಮ ಒಂದು ಏನು ಇಲಾಖೆಗಳಲ್ಲಿ ಮತ್ತು ವಿಶ್ವವಿದ್ಯಾಲಯದ ಇವುಗಳಲ್ಲಿ ಇವೆಲ್ಲ ಸಿಗ್ತದೆ. ರೈತರು ದಯಮಾಡಿ ಫಿನರುಕೀಟ ಮತ್ತು ಟ್ರೈಕೋಡರ್ಮ ಇವೆಲ್ಲವೂ ಎಲ್ಲಾ ಇಲಾಖೆನಲ್ಲಿ ಸಿಗ್ತದೆ, ಆರ್ ಎಸ್ ಕೆನಲ್ಲಿ ಸಿಗ್ತದೆ. ಇವುಗಳನ್ನ ತೆಗೆದುಕೊಂಡು ನೀವು ಕಾಂಪೋಸ್ಟ್ ಜೊತೆಗೆ ಮಿಶ್ರಣ ಮಾಡಿ ನೀವು ಹೊಲಕ್ಕೆ ಕೊಟ್ರೆ ತುಂಬಾ ಅನುಕೂಲ. ಜೊತೆಗೆ ಇನ್ನೊಂದು ನಮ್ಗೆ ಈ ಒಂದು ಪೊಟ್ಯಾಶ್ ಸಾಲಿಬ್ರೈಸರ್ ಅಂತಾನು ಬಂದಿದೆ, ಈ ಹೊಸದಾಗಿ ಮತ್ತೆ ಕಂಡುಹಿಡಿದರೆ ಆ ಪೊಟ್ಯಾಶ್ ಸಾಲಿಬ್ರೈಸರ್ ಮುಖಾಂತರನು ಸಹ ಈ ಪೊಟ್ಯಾಶನು ಸಹ ಇತ್ತೀಚಿನ ದಿನಗಳ ರೈತರು ಸಹ ತುಂಬಾ ಕಡಿಮೆ ಆಗ್ತಿದೆ. ಪೊಟ್ಯಾಶ್ ಕೆಂಪುಮಿ ಇದ್ರೆ ಅದನ್ನ ಬಿತ್ತುವ ಸಮಯದಲ್ಲೇ ಕೊಡ್ಬೇಕು, ಬಟ್ ರೈತರು ಸಹ ಈ ಪೊಟ್ಯಾಶ್ ಆಗ್ತಕ್ಕಂಥದ್ದನ್ನು ಕಡಿಮೆ ಮಾಡಿದ್ದಾರೆ. ಯಾಕಂದ್ರೆ ಅದರ ಬೆಲೆನೂ ಹೆಚ್ಚಿಗೆ ಆಗ್ತಾ ಇದೆ, ಹೆಚ್ಚಿಗೆ ಆಗೋದ್ರಿಂದ ರೈತರು ಏನು ನಮ್ಮ ಬೆಳೆಗೆ ಬೇಕಾದಂತ ಪೊಟ್ಯಾಶ್ ಅನ್ನ ರೈತರು ಇತ್ತೀಚಿನ ದಿನಗಳಲ್ಲಿ ತುಂಬಾ ಕಡಿಮೆ ಮಾಡೋದ್ರಿಂದ ಈ ಪೊಟ್ಯಾಶ್ ಸಾಲಿಬ್ರೈಸರ್ ಅಂತ ಬಯೋ ಫರ್ಟಿಲೈಸರ್ ಅದನ್ನು ಬಂದಿದೆ. ಅದನ್ನು ಸಹ ನೀವು ಈ ಕಾಂಪೋಸ್ಟ್ ಜೊತೆಗೆ ಸೇರಿಸ್ಬಿಟ್ಟು ಕೊಡೋದ್ರಿಂದ ನಮ್ಗೆ ತುಂಬಾ ಅನುಕೂಲ ಆಗ್ತದೆ. ಯಾವ ಒಂದು ಈ ಪೊಟ್ಯಾಶ್ ಸಾಲಿಬ್ರೈಸರ್ ಇದೆ ಇದನ್ನ ಹಾಕಿದ್ರೆ ಭೂಮಿನಲ್ಲಿ ಈ ಫಿಕ್ಸ್ಡ್ ಫಾರ್ಮ್ ಅಲ್ಲಿ ಇರ್ತದೆ, ಆ ಫಿಕ್ಸ್ಡ್ ಫಾರ್ಮ್ ಅನ್ನ ಅವೈಲೇಬಲ್ ಫಾರ್ಮ್ ಕನ್ವರ್ಟ್ ಮಾಡ್ತದೆ. ಅಂದ್ರೆ ದೊರೆಯ ರೀತಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಈ ಪೊಟ್ಯಾಶ್ ಸಾಲಿಬ್ರೈಸರ್ ಅನ್ನು ಸಹ ಉಪಯೋಗಿಸಿ ಕೊಡೋದ್ರಿಂದ ನಮ್ಗೆ ಅದು ಒಂದು ಈ ಪೊಟ್ಯಾಶ್ ರಾಸಾಯನಿಕ ಗೊಬ್ಬರವನ್ನ ಕಡಿಮೆ ಮಾಡ್ತಕ್ಕಂಥದ್ದು ಈ ಸಾಧ್ಯ ಆಗ್ತದೆ. ನೆಕ್ಸ್ಟ್ ಮೈಕ್ರೋಜ್ ಅಂತ ಹೇಳಿ, ಸೊ ಇದನ್ನ ಸಹ ಒಂದು ಏನು ಈ ಬೇರಿನ ಸುತ್ತ ಪೋಷಕಾಂಶ ಇರ್ತದೆ. ಯಾವುದೇ ಬೆಳೆಯ ಬೇರಿನ ಸುತ್ತಮುತ್ತ ಇರ್ತಕ್ಕಂಥ ಜಾಗಗಳಲ್ಲಿ ಪೋಷಕಾಂಶ ಇರ್ತದೆ. ಸೊ ಅಂತ ಪೋಷಕಾಂಶಗಳು ಬೆಳೆಗಳಲ್ಲಿ ಸರಿಯಾಗಿ ಹೀರ್ಕೊಳ್ಳಲ್ಲ. ಈ ಮೈಕ್ರೋಜ್ ಉಪಚಾರ ಮಾಡೋದ್ರಿಂದ ಆ ಒಂದು ಪೋಷಕಾಂಶ ಬೇರಿನ ಹತ್ತಿರಕ್ಕೆ ಬಂದು ಇರೋದ್ರಿಂದ ಬೇರುಗಳು ಬೇಗನೆ ಆ ಪೋಷಕಾಂಶನ ಇರ್ಕೊಂಡು ಬೆಳೆಗಳಿಗೆ ಕೊಡ್ತಾರೆ. ಸೊ ಇದನ್ನು ಸಹ ನಮ್ಗೆ ವೆಸ್ಕ್ಯುಲರ್ ಅರ್ಬೆಸ್ಕ್ಯುಲರ್ ಮೈಕ್ರೋಜ್ ಅಂತ ಇದೆ, ವ್ಯಾಮ್ ಅಂತ ರೂಪದಲ್ಲಿ ಸಿಗ್ತದೆ. ಈ ವ್ಯಾಮ್ ಅನ್ನ ಸಹ ಉಪಯೋಗಿಸಿ ನೀವು ಬೀಜೋಪಚಾರ ಅಥವಾ ಮಣ್ಣು ಸೇರಿಸೋದ್ರ ಮುಖಾಂತರ ಇದನ್ನ ನಾವು ನಮ್ಮ ಒಂದು ಏನು ಬೇರೆ ಬೇರೆ ನ್ಯೂಟ್ರಿಯೆಂಟ್ಸ್ ಇರ್ತವೆ, ಒಂದು ಲಘು ಪೋಷಕಾಂಶಗಳಾಗಿರ್ಬೋದು, ಪ್ರಧಾನ ಪೋಷಕಾಂಶಗಳಾಗಿರ್ಬೋದು, ಮತ್ತೆ ಸೆಕೆಂಡರಿ ಪೋಷಕಾಂಶಗಳಾದಂತ ಕ್ಯಾಲ್ಸಿಯಂ, ಮೆಗ್ನೀಷಿಯಂ, ಈ ತರದ ಪೋಷಕಾಂಶಗಳು ಭೂಮಿನಲ್ಲಿ ಇದ್ರೂ ಸಹ ಬೇರುಗಳ ಹತ್ರ ಅವು ಇದ್ರೂ ಬೆಳೆಗಳು ಸರಿಯಾಗಿ ಇರ್ಕೊಳಲ್ಲ. ಬಟ್ ಈ ಮೈಕ್ರೋಜನ್ ಉಪಚಾರ ಮಾಡೋದ್ರಿಂದ ಅವೆಲ್ಲವೂ ಸಹ ಬೇರುಗಳ ಹತ್ರ ಬಂದು ಬೇರು ಹೀರ್ಕೊಳ್ತದೆ, ನೀರಿನ ಮುಖಾಂತರ ಹೀರ್ಕೊಂಡು ಮೇಲಕ್ಕೆ ಬೆಳೆಸ್ತಕ್ಕಂತ ಕೆಲಸ ಮಾಡ್ತದೆ. ಅದರಿಂದ ಇದನ್ನು ಸಹ ಒಂದು ಉಪಯೋಗಿಸ್ಬೋದು. ಇದು ಮೈಕ್ರೋಜ ಇದು ಬೇರಿನಲ್ಲಿ ಜೀವಿಸುವ ಒಂದು ಸಿಲಿಂಡರ್. ಇದನ್ನ ಇದ್ದಷ್ಟು ಮೈಕ್ರೋಜ ಎಷ್ಟು ಬೇರಿನ ಪಕ್ಕ ಇರ್ತದೆ, ಬೇರಿನಲ್ಲಿ ಇರ್ತದೆ, ಅಷ್ಟು ಮಣ್ಣಿನಲ್ಲಿ ಇರ್ತಕ್ಕಂಥ ಪೋಷಕಾಂಶಗಳನ್ನು ಹೀರ್ಕೊಂಡು ಆ ಬೆಳೆಗಳಿಗೆ ಒದಗಿಸ್ತಕ್ಕಂಥ ಒಂದು ಈ ಒಂದು ರಾಸಾಯನಿಕ ಜೈವಿಕ ಗೊಬ್ಬರಗಳು ಮೇನ್ ಏನಪ್ಪಾ ಅಂದ್ರೆ ಕೃಷಿನಲ್ಲಿ ಖರ್ಚು ಕಡಿಮೆ ಮಾಡ್ತದೆ. ಈ ರಾಸಾಯನಿಕ ಗೊಬ್ಬರಗಳಲ್ಲಿ ಖರ್ಚಿನ ಒಂದು ಉಳಿತಾಯವನ್ನು ಮಾಡ್ತಕ್ಕಂಥದ್ದು ಈ ಜೈವಿಕ ಗೊಬ್ಬರಗಳ ಉಪಚಾರ ಮಾಡೋದ್ರಿಂದ ರಾಸಾಯನಿಕ ರೋಗ ಮತ್ತು ಕೀಟನಾಶಕಗಳ ಖರ್ಚಿನಲ್ಲೂ ಸಹ ಉಳಿತಾಯ ಮಾಡಬಹುದು. ಯಾಕಂದ್ರೆ ಈ ಒಂದು ಜೈವಿಕ ಗೊಬ್ಬರಗಳ ಉಪಚಾರ ಮಾಡೋದ್ರಿಂದ ಭೂಮಿನಲ್ಲಿ ಇರ್ತಕ್ಕಂಥ ಏನು ರೋಗಗಳು ಬರ್ತವೆ ಭೂಮಿಯಿಂದ, ಮತ್ತು ಅಂಥವುಗಳನ್ನ ಈ ಜೈವಿಕ ಗೊಬ್ಬರಗಳ ಉಪಚಾರ ಮಾಡೋದ್ರ ಮುಖಾಂತರ ಅವುಗಳನ್ನ ತಡೆಗಟ್ತೀವಿ. ಕೆಲವು ಇವುಗಳನ್ನ ಸಿಂಪಡಣೆ ಮಾಡೋದ್ರ ಮುಖಾಂತರ ಸಹ ಕೆಲವು ಕೀಟನಾಶಕಗಳು ನಾವು ಕಡಿಮೆ ಮಾಡಬಹುದು. ಈ ಒಂದು ಜೈವಿಕ ಗೊಬ್ಬರಗಳ ಉಪಚಾರ ಮಾಡೋದ್ರಿಂದ ಒಂದು ಹೆಚ್ಚಿನ ಇಳುವರಿ ಬರ್ತದೆ. ಒಟ್ಟಾರೆಯಾಗಿ ನಮ್ಗೆ ಹೇಳ್ಬೋದಾದ್ರೆ ಒಂದು 15-20% ಹೆಚ್ಚಿನ ಇಳುವರಿ ನಾವು ಈ ಒಂದು ಜೈವಿಕ ಗೊಬ್ಬರಗಳ ಉಪಯೋಗಿಸಿ ಬೆಳೆಯೋದ್ರಿಂದ ಪಡೀಬಹುದು. ಮತ್ತೆ ಮಣ್ಣಿನ ಆರೋಗ್ಯ ಪ್ರಮುಖವಾಗಿ ವೃದ್ಧಿ ಆಗ್ತದೆ. ಯಾಕಂದ್ರೆ ನಾವು ಹೆಚ್ಚು ರಾಸಾಯನಿಕ ಬಳಸಿದ್ರೆ ನಮ್ಮ ಭೂಮಿ ಕಡಿಮೆ ಆಗ್ತದೆ ಫಲವತ್ತತೆ. ಯಾಕಪ್ಪಂದ್ರೆ ಪ್ರತಿ ವರ್ಷ ಹೆಚ್ಚು ಬಳಕೆ ಮಾಡೋದ್ರಿಂದ ಮಣ್ಣಿನ ಆರ್ಗ್ಯಾನಿಕ್ ಕಾರ್ಬನ್, ಸಾವಯವ ಅಂಶ, ಇಂಗಾಲ ಏನಿರ್ತದೆ ಅದು ಕಡಿಮೆ ಆಗ್ತಾ ಹೋಗ್ತದೆ. ಸೊ ಇವುಗಳನ್ನ ಉಪಚಾರ ಮಾಡೋದ್ರಿಂದ ನಮಗೆ ಮಣ್ಣಿನಲ್ಲಿ ಈ ಒಂದು ಜೈವಿಕ ಚಟುವಟಿಕೆ ಜಾಸ್ತಿ ಆಗ್ತದೆ. ಜೈವಿಕ ಚಟುವಟಿಕೆ ಜಾಸ್ತಿ ಆದಂಗೆಲ್ಲ ನಮ್ಮ ಮಣ್ಣಿನ ಆರೋಗ್ಯ ವೃದ್ಧಿ ಆಗ್ತದೆ. ಸೊ ಒಟ್ಟಾರೆಯಾಗಿ ನಮ್ಮ ಮಣ್ಣಿನ ಒಂದು ಜೈವಿಕ ಗೊಬ್ಬರಗಳ ಬೀಜೋಪಚಾರ ಮತ್ತೆ ಎನ್ರಿಚ್ಮೆಂಟ್ ಮಾಡೋದ್ರ ಮುಖಾಂತರ ಸಾವಯವ ಗೊಬ್ಬರ ಜೊತೆಗೆ ಸೊ ಏನಾಗ್ತದೆ ಮಣ್ಣಿನಲ್ಲಿ ಫಲವತ್ತತೆ ಹೆಚ್ಚಾಗ್ತದೆ. ಫಲವತ್ತತೆ ಹೆಚ್ಚಾಗೋದ್ರಿಂದ ಮಣ್ಣು ಸರಿಯಾಗಿ ನೀರು ಹಿಡಿದಿಟ್ಕೊಳ್ತದೆ. ಮತ್ತೆ ಮಣ್ಣಿನ ಒಂದು ಪೋಷಕಾಂಶಗಳ ಸಾಮರ್ಥ್ಯ, ನೀರಿನ ಹಿಡಿದಿಟ್ಕೊಳ್ಳುವ ಸಾಮರ್ಥ್ಯ, ಗಾಳಿ ಆಡುವಿಕೆ, ಮತ್ತೆ ಮಣ್ಣಿನ ಕಣ ರಚನೆ ಇವುಗಳ ಮೇಲೆ ಬದಲಾವಣೆಯಾಗಿ ನಮ್ಮ ಭೂಮಿ ಒಂದು ಫ್ರಯಬಲ್ ಫಾರ್ಮ್ ಅಂದ್ರೆ ಒಂದು ಉತ್ತಮವಾದ ಮಣ್ಣಾಗಿ ಅಥವಾ ಫಲವತ್ತ ಮಣ್ಣಾಗಿ ಸಿದ್ಧವಾಗುತ್ತೆ. ಸೊ ಇದರಿಂದ ನಮ್ಗೆ ಏನಾಗ್ತದೆ
ಅಂತ ಜಮೀನುಗಳಲ್ಲಿ ನಾವು ಯಾವ್ದೇ ಬೆಳೆ ಬೆಳೆದ್ರು ಸಹ ಚೆನ್ನಾಗಿ ಇಳುವರಿ ಬರ್ತಕ್ಕಂಥದ್ದು. ಕೆಲವು ಅಲ್ಲಿನ ಜೈವಿಕ ಗೊಬ್ಬರಗಳು ಮತ್ತು ಪೋಷಕಾಂಶಗಳ ಲಭ್ಯತೆಯನ್ನ ನಾವು ನೋಡಬಹುದು, ಶಿಫಾರಸು ಮಾಡಿದಂತೆ. ಸೊ ರೈಸೆಫ್ಎಂ ಈ ಒಂದು ಗೊಬ್ಬರವನ್ನ ದ್ವಿದಳ ಧಾನ್ಯಗಳ ಬೆಳೆಗಳಾದಂತಹ ಹೆಸರು ಬೆಳೆ, ಉದ್ದು, ಅಲಸಂದಿ, ಹುರುಳಿ, ತೊಗರಿ, ಕಡಲೆ, ಸೊ ಇತ್ಯಾದಿ ಬೆಳೆಗಳಿಗೆ ನಾವು ಉಪಯೋಗಿಸಬಹುದು. ಅದೇ ರೀತಿ ದ್ವಿದಳ ಧಾನ್ಯದ ಎಣ್ಣೆಕಾಳು ಬೆಳೆಗಳು, ನೆಲಗಡಲೆ, ಸೋಯಾಬೀನು, ಸೊ ಇವುಗಳಿಗೂ ಸಹ ನಾವು ಈ ನಾವು ರೈಸೆಫ್ಎಂ ಅನ್ನ ಉಪಚಾರ ಮಾಡಿ ಹಾಕೋದ್ರಿಂದ ನಮ್ಗೆ ಹೆಚ್ಚಿನ ಇಳುವರಿ ಪಡೀಲಿಕ್ಕೆ ಅನುಕೂಲ ಆಗ್ತದೆ. ಅದೇ ರೀತಿ ಅಜಿಟೋಫ್ಯಾಕ್ಟರ್ ಇದೂ ಸಹ ನಮ್ಮ ಒಂದು ಏನ್ ನೈಟ್ರೋಜನ್ ಫಿಕ್ಸರ್ ಇದೆ, ಈ ದ್ವಿದಳ ಧಾನ್ಯಗಳ ಮುಖಾಂತರ ಮಣ್ಣಿಗೆ ನಾವು ಸೇರಿಸ್ಬಿಟ್ಟು ಆ ತೇವಾಂಶವನ್ನ ವೃದ್ಧಿ ಹೆಚ್ಚಿಗೆ ಇಳಿಸಲಿಕ್ಕೆ ಅನುಕೂಲ ಮಾಡಿಕೊಡ್ತದೆ. ಇದು ಹೆಕ್ಟೇರ್ ಗೆ ಸರಿ ಸುಮಾರು 25-25 ಕೆಜಿ ಅಷ್ಟರವರೆಗೂ ನಾವು ಈ ಅಜಿಟೋಫ್ಯಾಕ್ಟರ್ ನ ಬಳಸೋದ್ರಿಂದ ಸಾರಜನಕವನ್ನ ಭೂಮಿಗೆ ಸೇರಿಸಿದಂಗೆ ಆಗ್ತದೆ. ಅದೇ ರೀತಿ ಅಜೋಸ್ಪಿರಿಲಂ, ಸೊ ಇದನ್ನು ಸಹ ನಮ್ಮ ಒಂದು ಜಮೀನ ಹೊಲದಲ್ಲಿ ಇರ್ತಕ್ಕಂತ ಯಾವುದೇ ಬೆಳೆಯ ಬೇರುಗಳ ಮುಖಾಂತರ ಅಲ್ಲಿ ಒಂದು ಅಂಶ ಇತ್ತು ಅಂದ್ರೆ ಅದು ನಾವು ಹೆಚ್ಚಿನ ಒಂದು ಪೋಷಕಾಂಶಗಳು ಇಟ್ಕೊಂಡು ನಮ್ಗೆ ಶೇಕಡ 25-35 ಕೆಜಿ ಅನ್ನು ಸಾರಜನಕ ರಂಜಕವನ್ನ ಈ ಒಂದು ಅದು ಮ್ಯಾನೇಜ್ ಅಂದ್ರೆ ಸಮತಾರವಾಗಿ ಹೆಚ್ಚಿಗೆ ಮಾಡ್ಕೊಡ್ತದೆ. ಜೊತೆಗೆ ಪಿ ಎಚ್ ನು ಸಹ ಹಿಂಗೆ ಬ್ಯಾಲೆನ್ಸ್ ಮಾಡ್ತದೆ. ಸೊ ಕಡಿಮೆ ಇದ್ರೆ ಹೆಚ್ಚಿಗೆ ಮಾಡ್ತದೆ, ಹೆಚ್ಚಿಗೆ ಇದ್ದದ್ದು ಕಡಿಮೆ ಮಾಡ್ತದೆ. ಸೊ ಈ ರೀತಿ ಮಾಡೋದ್ರಿಂದ ನಮ್ಮ ಅಜೋಸ್ಪಿರಿಲಂ ಮುಖಾಂತರ ನಾವು ಗುಣಧರ್ಮವನ್ನು ಮಣ್ಣಿನ ಗುಣಧರ್ಮವನ್ನು ಸರಿಪಡಿಸ್ಬೋದು. ಅದೇ ರೀತಿ ಅಸಿಟೋಫ್ಯಾಕ್ಟರ್ ಇದನ್ನು ಸಹ ನಾವು ಕಬ್ಬಿನ ಬೆಳೆಗಳಿಗೆ ಒಂದು 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 ಗೊಬ್ಬರವಾಗಿ ಉಪಯೋಗಿಸ್ಬೋದು. ಇದನ್ನು ಸಹ ನಮ್ಗೆ ಒಂದು ಉತ್ತಮವಾದ ಒಂದು ನೈಟ್ರೋಜನ್ ಅನ್ನ ಭೂಮಿಗೆ ಸೇರಿಸ್ತದೆ. ಸೊ ಇದನ್ನು ನಾವು ಒಂದು 150 ಕೆಜಿ ಅಷ್ಟು ಹೆಕ್ಟೇರ್ಗೆ ಇದರಿಂದ ನಾವು ಸರಿಪಡಿಸ್ಕೋಬಹುದು. ಆಮೇಲೆ ಪಿ ಎಸ್ ಪಿ, ಫಾಸ್ಫರಸ್ ಸಾಲ್ಬಿಲೈಸಿಂಗ್ ಬ್ಯಾಕ್ಟೀರಿಯಾ, ಸೊ ಇದನ್ನ ನಾವು ಒಂದು ಮಾಡೋದ್ರಿಂದ 15-20 ಕೆಜಿ ಅಷ್ಟು ರಂಜಕವನ್ನ ನಾವು ಉಳಿತಾಯ ಮಾಡಬಹುದು. ಮತ್ತೆ ಭೂಮಿನಲ್ಲಿ ಏನು ಕರಗದೇ ಇರ್ತಕ್ಕಂತ ಒಂದು ಗೊಬ್ಬರ ಏನಿದೆ, ಸೊ ಅದನ್ನ ಕರಗಿಸಿ ಬರ್ತೀವಿ. ಯಾಕಂದ್ರೆ ಯಾವ್ದೇ ನೀವು ನೋಡ್ಬೋದು, ಒಬ್ಬ ರೈತ ನಾವು ಯಾವ್ದೇ ಇನ್ನ ಯೂರಿಯಾ ಗೊಬ್ಬರ ಇಲ್ಲಾಂದ್ರೆ ಮ್ಯಾನೇಜ್ ಮಾಡ್ತೀವಿ, ಪೊಟ್ಯಾಶ್ ಇಲ್ಲಾಂದ್ರೆ ಮ್ಯಾನೇಜ್ ಮಾಡ್ತೀವಿ, ಬಟ್ ಡಿ ಎ ಪಿ ಇರ್ಲೇಬೇಕು. ಡಿ ಎ ಪಿ ಯಾಕೆ ಅಷ್ಟು ಡಿಮಾಂಡ್ ಅಂದ್ರೆ ಅದರಲ್ಲಿ ನಮ್ಗೆ 66% ರಂಜಕ ಇದೆ. ಈ 66% ರಂಜಕ ಗೊಬ್ಬರ ಕೊಡ್ಲಿಲ್ಲ ಅಂತಂದ್ರೆ ಯಾವ್ದೇ ಬೆಳೆ ಬೇರಿನ ಬೆಳವಣಿಗೆ ಆಗಲ್ಲ. ಸೊ ಅದಕ್ಕೆ ನಾವು ರೈತರು ಯಾವ್ದೇ ಗೊಬ್ಬರ ಸಿಗ್ಲ ಅಂದ್ರೆ ಡಿಮಾಂಡ್ ಇರ್ತಕ್ಕಂತ ಈ ಡಿ ಎ ಪಿಗೆ ಹೆಚ್ಚು ಒತ್ತು ಕೊಡ್ತೀವಿ. ಸೊ ಅದನ್ನ ನನ್ನ ಒಂದು ಈ ಒಂದು ತರಬೇತಿಯಲ್ಲಿ ಮನವಿ ಏನಂತಂದ್ರೆ, ಸೊ ನೀವ್ ಏನ್ ಡಿ ಎ ಪಿ ಬೆಳೆತಕ್ಕಂತ ರೈತರು ಒಂದು ಇದನ್ನ ಪಿ ಎಸ್ ಪಿನ ಒಂದು 2-3 ಕೆಜಿ ಅದನ್ನ ಸಗಣಿ ಜೊತೆಗೆ ಗೊಬ್ಬರ ಜೊತೆ ಮಿಶ್ರಣ ಮಾಡಿ ಭೂಮಿಗೆ ಎರಚ್ಬಿಟ್ರೆ ನೀವು ಒಂದು 2 ಕೆಜಿ ಅಥವಾ 2 ಬ್ಯಾಗ್ ಅಥವಾ 1 ಬ್ಯಾಗ್ ಮುಖಾಂತರನೇ ನೀವು 4-5 ಎಕರೆವರೆಗೂ ಈ ರಂಜಕ ಗೊಬ್ಬರವನ್ನ ತಯಾರು ಮಾಡ್ಕೊಂಡೇನೆ ನೀವು ಭೂಮಿಗೆ ಹಾಕ್ಬೋದು. ಸೊ ನಾನು ಮುಂದಿನ ಒಂದು ಸ್ಲೈಡ್ ಅಲ್ಲಿ ಅದನ್ನ ಯಾವ ರೀತಿ ತಯಾರು ಮಾಡಿ ಭೂಮಿಗೆ ಹಾಕ್ಬೋದು ಅಂತ ತಿಳಿಸ್ತೀನಿ. ಸೊ ನೆಕ್ಸ್ಟ್ ಪೊಟ್ಯಾಶ್ ಜೈವಿಕ ಗೊಬ್ಬರ ಇದೆ. ಸೊ ಇದನ್ನು ಸಹ ಒಂದು ಜೈವಿಕ ಗೊಬ್ಬರ ಆಮ್ಲಗಳು ಮತ್ತು ಲಿಕ್ವಿಡ್ಗಳನ್ನ ತಯಾರು ಮಾಡ್ಕೊಂಡು ಮಣ್ಣಿನಲ್ಲಿ ಒಂದು ಏನು ಸಿಗದೇ ಇರ್ತಕ್ಕಂತ ಒಂದು ಪೊಟ್ಯಾಶ್ ಇರ್ತದೆ, ಅದನ್ನ ಕರಗಿಸಿ ಬೆಳೆಗಳಿಗೆ ಕೊಡೋ ರೀತಿ ಮಾಡ್ತೀವಿ. ಸೊ ಇದನ್ನು ಪೊಟ್ಯಾಶ್ ಕೊಡೋದ್ರಿಂದ ನಮ್ಮ ಒಂದು ಏನು ಬೆಳೆನಲ್ಲಿ ಕ್ವಾಲಿಟಿ ಆಗಿರ್ಬೋದು, ಆ ಒಂದು ಕಾಂಡದ ಬೆಳವಣಿಗೆ ಆಗಿರ್ಬೋದು, ಹೂವಿನ ಬೆಳವಣಿಗೆ ಆಗಿರ್ಬೋದು, ಇವುಗಳ ಒಂದು ವೃದ್ಧಿ ಚೆನ್ನಾಗಿ ಆಗ್ತದೆ. ಸೊ ನಂತರ ನಮ್ಗೆ ಈ ಒಂದು ಜೈವಿಕ ಗೊಬ್ಬರಗಳನ್ನು ಯಾವ ರೀತಿಯಾಗಿ ಉಪಯೋಗಿಸ್ಬೋದು, ಯಾವ್ಯಾವ ಮುಖಾಂತರ ನಾವು ಹಾಕ್ಬೋದು ಅನ್ನೋದಕ್ಕೆ ಮೊದಲನೇದಾಗಿ ನಾವು ಬೀಜೋಪಚಾರ. ಸೊ ಇದು ಬೀಜೋಪಚಾರ ಮಾಡೋದ್ರ ಮುಖಾಂತರ ಈ ಒಂದು ಜೈವಿಕ ಗೊಬ್ಬರ ಮಾಡ್ಬೋದು. ಏನಪ್ಪಾ ಅಂತಂದ್ರೆ 1 ಎಕರೆ ಬಿತ್ತನೆ ಬೀಜಕ್ಕೆ ನಮ್ಗೆ ಕನಿಷ್ಠ 200 ಗ್ರಾಮ್ ಜೈವಿಕ ಗೊಬ್ಬರ ಬಳಸಿದ್ರೆ ಸಾಕು. ಸೊ ಅದು ಏನಪ್ಪಾ ಅಂದ್ರೆ ಬೀಜದ ಗಾತ್ರದ ಆಧಾರದ ಮೇಲೆ ಇವುಗಳನ್ನ ನಾವು ಹೆಚ್ಚಿಗೆನು ಬಳಸ್ಬೋದು. ಹೆಚ್ಚಿಗೆ ಬಳಸೋದ್ರಿಂದ ಯಾವುದೇ ಸಮಸ್ಯೆ ಇಲ್ಲ, ಬಟ್ ಕಡಿಮೆ 200 ಗ್ರಾಮ್ಗಿಂತ ಹೆಚ್ಚಿಗೆ ಇದ್ರೆ ಒಳ್ಳೇದು. ಸೊ ನಂತರ ಇದನ್ನ ಯಾವ ರೀತಿಯಾಗಿ ನಾವು ಬೀಜಗಳಿಗೆ ಲೇಪನ ಮಾಡ್ಬೇಕಂತಂದ್ರೆ ಇವುಗಳನ್ನ ನಾವು ಒಂದು 20-25 ಗ್ರಾಮ್ ಬೆಲ್ಲ ಅಥವಾ ಸಕ್ಕರೆಯನ್ನು ತಗೊಂಡು ಒಂದು 1/4 ಲೀಟರ್ ನೀರಿನಲ್ಲಿ ಅದನ್ನ ಕರಗಿಸಿ ಬಿಸಿ ಮಾಡಿ ಅದು ಅಂದ್ರೆ ಕುದಿಸ್ಬೇಕು ಒಂದು 5 ನಿಮಿಷ. ನಂತರ ಪೂರ್ತಿ ತಣ್ಣಗಾದ್ಮೇಲೆ ಆ ಅಂಟು ದ್ರಾವಣ ಏನ್ ತಯಾರಾಗ್ತದೆ ಅದನ್ನ ನಾವು ಏನು 1 ಎಕರೆಗೆ ಬೇಕಾಗ ಬೀಜಗಳನ್ನ ಅಷ್ಟು ಒಂದು 1 ಪಾಲಿಥಿನ್ ಬ್ಯಾಗ್ ಮೇಲೆ ಹರಡಿಕೊಂಡು ಅದಕ್ಕೆ ಈ ದ್ರಾವಣವನ್ನ ಮತ್ತು ಈ ಜೈವಿಕ ಗೊಬ್ಬರವನ್ನ ಏನು ಮಿಶ್ರಣ ಮಾಡಿದಂತ ದ್ರಾವಣವನ್ನ ಬೀಜಗಳ ಮೇಲೆ ಲೇಪನ ಮಾಡಿ ಚೆನ್ನಾಗಿ ಮಿಶ್ರಣ ಮಾಡಿ ಒಂದು 1/2 ಗಂಟೆ ಕಾಲ ನಾವು ಅದನ್ನ ನೆರಳಲ್ಲಿ ಒಣಗಿಸಿ ನಂತರ ನಾವು ಬಿತ್ತನೆ ಬಿಡಬೇಕು. ಸೊ ಇದರಿಂದ ಏನಾಗ್ತದೆ, ನಮ್ಮ ಒಂದು ಬೀಜಗಳಲ್ಲಿ ಆ ಮೊಳಕೆ ಪ್ರಮಾಣ ಹೆಚ್ಚಿಗೆ ಮಾಡ್ತಕ್ಕಂಥದ್ದು, ಜೊತೆಗೆ ಭೂಮಿನಲ್ಲಿ ಅದರ ಫಲವತ್ತತೆನ ಹೆಚ್ಚಿಗೆ ಮಾಡಿಸ್ಕೊಳ್ಳೋದ್ ಜೊತೆಗೆ ಆ ಭೂಮಿನಲ್ಲಿ ಇರ್ತಕ್ಕಂಥ ರೋಗಗಳನ್ನ ಕಡಿಮೆ ಮಾಡಿ ಆ ಒಂದು ಪೋಷಕಾಂಶವನ್ನ ದೊರೆಯುವ ರೀತಿಯಲ್ಲಿ ಇವು ಕೆಲಸ ಮಾಡೋದ್ರಿಂದ ಒಂದು ಉತ್ತಮವಾದ ನಮ್ಗೆ ಅದು ಮೊಳಕೆ ಹೊಡೆದು
ಉತ್ಕೃಷ್ಟವಾಗಿ ಬೆಳೀತದೆ. ಸೊ ಈ ರೀತಿ ನಾವು ಬೀಜೋಪಚಾರ ಮಾಡೋದ್ರಿಂದ ಸಹ ನಾವು ಅದನ್ನ ಉಪಯೋಗಿಸ್ಬೋದು. ಎರಡನೇದು, ನಾವು ಏನ್ ನಾಟಿ ಮಾಡ್ತೀವಿ, ಭತ್ತ ಆಗಿರ್ಬೋದು, ಚಿಲ್ಲಿ ಆಗಿರ್ಬೋದು, ಟೊಮೊಟೊ ಆಗಿರ್ಬೋದು, ಈ ತರ ಬೇರೆ ಬೇರೆ ಏನು ನಾಟಿ ಸಸಿಗಳನ್ನ ಕಿತ್ತು ನಾವು ಮೇನ್ ಫೀಲ್ಡ್ ನಾಟಿ ಮಾಡ್ತೀವಿ, ಅಂತೆಲ್ಲವೂ ಸಹ ನಾವು ಒಂದು ಎಕರೆಗೆ 4 ಕಿಲೋಗ್ರಾಂ ಜೈವಿಕ ಗೊಬ್ಬರವನ್ನ ನುಣ್ಣೆನೆ ಪುಡಿ ಮಾಡಿದ ಪಟ್ಟಿಗೆ ಗೊಬ್ಬರ ಜೊತೆಗೆ ಮಿಶ್ರಣ ಮಾಡಿಕೊಂಡು ಒಂದ್ ನೈಟ್ ಇಟ್ಬಿಟ್ಟು ನಂತರ ನಾವು ಅದನ್ನ ಬೆಳಿಗ್ಗೆ ಎದ್ದು ಅದನ್ನ ನಾವು ನಾಟಿ ಮಾಡೋ ಸಂದರ್ಭದಲ್ಲಿ ಆ ಸಾಲುಗಳ ಮುಖಾಂತರ ಹಾಕೊಂಡು ಸಹ ನೇರವಾಗಿ ಭೂಮಿಗೆ ಹಾಕ್ಬೋದು. ಸೊ ಇದರಿಂದನೂ ಸಹ ನಮ್ಗೇನಾಗ್ತದೆ, ಒಂದು ಉತ್ಕೃಷ್ಟವಾದ ಈ ಸಾವಯವ ಗೊಬ್ಬರವನ್ನ ಭೂಮಿಗೆ ಕೊಟ್ಟ ರೀತಿಯಲ್ಲಿ ಸಹಾಯ ಆಗ್ತದೆ. ನಂತರ ಸಸಿ ಬೇರುಗಳ ಉಪಚಾರ. ಸೊ ಇವುಗಳನ್ನ ನಾವು ಭತ್ತ ಆಗಿರ್ಬೋದು ಇಂಥವುಗಳಿಗೆ ನಾವು ಉಪಯೋಗಿಸ್ಕೊಂಡು ಆಗ್ತಕ್ಕಂಥದ್ದು 2 ಮೀಟರ್ ಉದ್ದ ಅಥವಾ 2 ಮೀಟರ್ ಅಗಲದ ಒಂದು ಹೊಂಡವನ್ನ ಮಾಡ್ಕೋಬೇಕು. ಅದರಲ್ಲಿ ಒಂದು ನೀರನ್ನ ಒಂದು ಮುಕ್ಕಾಲ್ ಭಾಗ ನೀರನ್ನ ಅದ್ರಲ್ಲಿ ಸಂಗ್ರಹಿಸಿ 400 ಗ್ರಾಂ ಜೈವಿಕ ಗೊಬ್ಬರವನ್ನು ಹಾಕಿಬಿಟ್ಟು ಚೆನ್ನಾಗಿ ಕಲಸಿ ನಂತರ ನಮಗೆ ಸಸಿ ಮಡಿಗಳು ಏನಿರ್ತದೆ ಅವುಗಳನ್ನ ಅದ್ರ ಮುಖ ಅದರಲ್ಲಿ ಹತ್ತಿ ಒಂದು 10 ರಿಂದ 15 ನಿಮಿಷ ಬಿಟ್ಟು ನಂತರ ಅವುಗಳ ನಾಟಿ ಮಾಡಿದ್ರೆ ಸೊ ಅದರಿಂದನೂ ಸಹ ನಮ್ಮ ಒಂದು ಬೇರುಗಳ ಮುಖಾಂತರ ಈ ಒಂದು ಗೊಬ್ಬರವು ಚೆನ್ನಾಗಿ ಸಸಿಗಳಿಗೆ ಜೈವಿಕ ಗೊಬ್ಬರ ಲೇಪನ ಆಗಿ ಅದು ಚೆನ್ನಾಗಿ ಬೆಳವಣಿಗೆ ಆಗ್ತಕ್ಕಂಥದ್ದು. ನಂತರ ನಮ್ಗೆ ಕಬ್ಬಿಗೆ ಕೊಡ್ತಕ್ಕಂತ ಜೈವಿಕ ಗೊಬ್ಬರಗಳು, ಇದು ಎಕರೆಗೆ 4 ಕಿಲೋಗ್ರಾಂ ಪ್ರಮಾಣದಲ್ಲಿ ಅಸಿಟೋಬ್ಯಾಕ್ಟರ್ ಮತ್ತು ರಂಜಕ ಕರಗಿಸುವ ಅಗ್ರೋ ಬ್ಯಾಕ್ಟೀರಿಯಂ ರೇಡಿಯೋ ಬ್ಯಾಕ್ಟರ್ ಅಥವಾ ಬ್ಯಾಸಿಲಸ್ ಮೆಗಥೇರಿಯಂ ಜೈವಿಕ ಗೊಬ್ಬರಗಳನ್ನ ಈ ಕೊಟ್ಟಿಗೆ ಗೊಬ್ಬರದೊಡನೆ ಕಬ್ಬಿನ ಸಾರುಗಳಲ್ಲಿ ಪಕ್ಕದ ಮೇವುಗಳಲ್ಲಿ ಮಣ್ಣೆ ಬೆರೆಸಿ ನಾಟಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಕೊಟ್ಟರೆ ಉತ್ತಮ. ಅಸಿಟೋಬ್ಯಾಕ್ಟರ್ ಜೈವಿಕ ಗೊಬ್ಬರ 2 ಸಮಭಾಗಗಳಲ್ಲಿ ನಾಟಿ ಮಾಡಿದ 30 ಅಥವಾ 60 ದಿನಗಳಲ್ಲಿ ನಾವು ಕೊಡಬಹುದು. ಆಮೇಲೆ ರಂಜಕ ಕರಗಿಸುವ ಜೈವಿಕ ಗೊಬ್ಬರವನ್ನು ನಾಟಿ ಮಾಡಿದ 30 ದಿನಗಳಲ್ಲಿ ನಾವು ಕೊಡಬಹುದು. ಸೊ ಇದರಿಂದ ಏನಾಗ್ತದೆ, ನಮಗೆ ಪ್ರಮುಖವಾಗಿ ಒಂದು ಈ ಭೂಮಿಯಲ್ಲಿರ್ತಕ್ಕಂತ ರೈಜೋಬಿಯಂ ಅಂದ್ರೆ ಸಾರಜನಕ ಆಗಿರ್ಬೋದು, ರಂಜಕ ಆಗಿರ್ಬೋದು, ಪೊಟ್ಯಾಶ್ ಆಗಿರ್ಬೋದು, ಈ ತರದ ಗೊಬ್ಬರಗಳೆಲ್ಲವೂ ಸಹ ನಮ್ಗೆ ಭೂಮಿಯಲ್ಲಿ ಸಿಗ್ತಕ್ಕಂತ ಕೆಲಸ ಆಗ್ತದೆ. ಸೊ ಅದಕ್ಕೆ ಈ ರೀತಿ ಕಬ್ಬಿಗೂ ಸಹ ನಾವು ಜೈವಿಕ ಗೊಬ್ಬರಗಳನ್ನ ಉಪಚಾರ ಮಾಡಿ ಭೂಮಿಗೆ ಹಾಕುವುದರಿಂದ ಅನುಕೂಲ ಆಗ್ತದೆ. ಸೊ ಇವುಗಳ ಜೈವಿಕ ಗೊಬ್ಬರಗಳು ನಮಗೆ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಸಿಗ್ತವೆ. ಅದನ್ನ ನೋಡ್ಬೋದು ನೀವು, ನಮ್ಮ ವಿಶ್ವವಿದ್ಯಾಲಯದ ಕಲಬುರಗಿನಲ್ಲಿ ಸಿಗ್ತದೆ, ರಾಯಚೂರಿನಲ್ಲಿ ಸಿಗ್ತದೆ, ಭೀಮರಾಜಗುಡಿನಲ್ಲೂ ಸಹ ಈ ಒಂದು ಬಯೋ ಫರ್ಟಿಲೈಸರ್ ಅವೈಲೇಬಲ್ ಇದೆ. ಸೊ ಇವೆಲ್ಲ ನೋಡ್ರಿ, ನೀವು ಮಾರ್ಕೆಟ್ ಅಲ್ಲೂ ಸಿಗ್ತವೆ, ಬೇರೆ ಬೇರೆ ಕಂಪನಿಯವರೂ ಸಹ ರೈಜೋಬಿಯಂ ಸಿಗ್ತದೆ, ಅಜೋಸ್ಪಿರಿಲಮ್ ಸಿಗ್ತದೆ, ಬ್ಯಾಮ್ ಸಿಗ್ತದೆ, ಫಾಸ್ಫೇಟ್ ಸಾಲಿಡೈಸಿಂಗ್ ಬ್ಯಾಕ್ಟೀರಿಯಾ ಸಿಗ್ತದೆ. ಈ ರೀತಿ ಕಂಪನಿಯವರೂ ಸಹ ವಿವಿಧ ಕಂಪನಿಗಳಲ್ಲೂ ಲಭ್ಯತೆ ಇರ್ತದೆ. ಇವುಗಳನ್ನ ನೀವು ಲಿಕ್ವಿಡ್ ಫಾರ್ಮಲ್ ಇದೆ ಮತ್ತೆ ಪೌಡರ್ ಫಾರ್ಮಲ್ಲೂ ಸಿಗ್ತಕ್ಕಂತ ಗೊಬ್ಬರಗಳನ್ನ ನೀವು ಉಪಯೋಗಿಸಿ ಮಾಡೋದ್ರಿಂದ ಕನಿಷ್ಠ 15-20% ರಾಸಾಯನಿಕ ಗೊಬ್ಬರವನ್ನ ನಾವು ಕಡಿಮೆ ಮಾಡಿ ಇವುಗಳನ್ನು ಉಪಯೋಗಿಸಿದ ಬಹಳ ಅನುಕೂಲ. ಅದೇ ರೀತಿ ಅಜೋಲಾ ನಾವು ತಯಾರು ಮಾಡ್ಕೋಬಹುದು. ಈ ರೀತಿ ಪಾಲಿಥಿನ್ ಹಾಳೆ ಮುಖಾಂತರ ನಾವು ಅಜೋಲನ್ನ ತಯಾರು ಮಾಡಿ ಇದನ್ನು ಭೂಮಿಗೆ ಸೇರಿಸಬಹುದು. ಸೊ ಇದನ್ನ ಅಜೋಲನ್ನ ಯಾವ ರೀತಿ ತಯಾರು ಮಾಡ್ಬೇಕಂದ್ರೆ ಒಂದು 7-8 ಅಡಿ ಉದ್ದದ ಒಂದು ಮುಂಜಾನ ತಗೊಂಡ್ಬೇಕು, 3.5 ಅಡಿ ಅಗಲ ಇರಬೇಕು, 1 ಅಡಿ ಆರು ಮುಂಜಾನ ತೆಕ್ಕೊಳ್ಬೇಕು. ಅದಕ್ಕೆ ನಾವೊಂದು 500 ಗ್ರಾಂ ಸಗಣಿ, ಒಂದು 3 ಲೀಟರ್ ನೀರಿನಲ್ಲಿ ರಾಣಿ ಮಾಡ್ಕೊಂಡು ಅದನ್ನ ಹಾಕ್ಬೇಕು. ಅಲ್ಲಿ ಸುತ್ತಮುತ್ತ ಇರ್ತಕ್ಕಂಥ ಜಮೀನಿಂದ ಒಂದು 1/4 ಕೆಜಿಯಷ್ಟು ಕೆಂಪಣ್ಣಾಗಿರ್ಬೋದು, ಕಪ್ಪಣ್ಣಾಗಿರ್ಬೋದು, ಆ ಜಮೀನು ಅದನ್ನ ಒಂದು ನೀರಿನ ಮುಖ ಅದನ್ನ ಸೋಸ್ಕೊಂಡು ಅದನ್ನ ನೀರನ್ನ ಹಾಕ್ಬೇಕು. ನಂತರ ಅದನ್ನು 1 ಅಡಿ ನೀರಿನಲ್ಲಿ ಅದನ್ನ ಕಂಪ್ಲೀಟ್ ಆಗಿ ಬಿಡಬೇಕು. ಈ ತಿಳಿ ಆದ್ಮೇಲೆ ನಂತರ ಅಜೋಲವನ್ನ ಒಂದು 250 ಗ್ರಾಂ ಅಥವಾ 300 ಗ್ರಾಂ ಅದ್ರಲ್ಲಿ ಹರಡಿದ್ರೆ ನಮಗೆ ಒಂದು ಗರಿಷ್ಠ ಪ್ರಮಾಣದಲ್ಲಿ ಶೀಘ್ರವಾಗಿ ಅದು ಬೆಳೀತದೆ ತೊಟ್ಟಿನಲ್ಲಿ. ಸೊ ಅದಕ್ಕೆ ಪ್ರಮಾಣದಲ್ಲಿ ನಾವು ಬೇವಿನ ಹಿಂಡಿ ಅಥವಾ ಸೂಪರ್ ಫಾಸ್ಫೇಟ್ ಹಾಕ್ಸೋದ್ರೂ ಅದ್ರ ಮಲ್ಟಿಪ್ಲಿಕೇಶನ್ ಜಾಸ್ತಿ ಆಗ್ತದೆ. ಇದು ಬಹಳ ತುಂಬಾ ಸರಳವಾದ ವಿಧಾನ. ಪ್ರತಿಯೊಬ್ಬರೂ ಸಹ ನೆರಳಿನಲ್ಲಿ ಈ ಒಂದು ತರದ ಗುಂಡಿ ಅಥವಾ ಬ್ಯಾಗು ಬಂದಿದೆ, ಒಂದು ಅಜೋಲಾ ಬೆಳೀತಕ್ಕಂಥ ಬ್ಯಾಗ್ಗಳು ಪ್ಲಾಸ್ಟಿಕ್ ಬ್ಯಾಗ್ ಸಿಗ್ತವೆ ಮಾರ್ಕೆಟ್ ಅಲ್ಲಿ, ಅಂತವ್ರು ತಗೊಂಡು ಮಾಡೋದ್ರಿಂದ ನಮ್ಗೆ ಉತ್ತಮವಾದ ನೈಟ್ರೋಜನ್ ಭೂಮಿಗೆ ಕೊಟ್ಟ ರೀತಿಯಲ್ಲಿ ಆಗ್ತದೆ. ಮತ್ತೆ ಇವುಗಳನ್ನ ನಾವು ದನಕರುಗಳಿಗೂ ಸಹ ಈ ಅಜೋಲವನ್ನ ಉಪಯೋಗಿಸ್ಬೋದು. ನಂತರ ನಮಗೆ ಕಾಂಪೋಸ್ಟ್. ಸೊ ಈ ಕಾಂಪೋಸ್ಟ್ ಅನ್ನ ಟ್ರೈಕೋಡರ್ ಮುಖಾಂತರ ಮತ್ತೆ ಫಿನೋಲಿಕ್ಯೂಟರ್ ಮುಖಾಂತರ ಇದನ್ನ ಉಪಚಾರ ಮಾಡಿ ಸಿಂಗಲ್ ಸೂಪರ್ ಫಾಸ್ಫೇಟ್ ಹಾಕೊಂಡು ಅದನ್ನ ಎಲ್ಲ ಮಿಶ್ರಣ ಮಾಡಿ ಮತ್ತೆ ಈ ರೀತಿ ನಾವು ಒಂದು 2-3 ದಿವಸ ಮಿಶ್ರಣ ಮಾಡಿ ನೀರನ್ನ ತಂಪು ಮಾಡಿ ಹಂಗೆ ಇಟ್ಟು ನಂತರ ಹೊರಗಳಿಗೆ ಹಾಕಿದ್ರೆ ಒಂದು ಉತ್ಕೃಷ್ಟವಾದ ಎನ್ರಿಚ್ಡ್ ಕಾಂಪೋಸ್ಟ್ ಆಗಿ ಪರಿವರ್ತನೆ ಆಗ್ತದೆ. ಅದನ್ನ ಬೆಳೆಗಳಿಗೆ ಕೊಡೋದ್ರಿಂದ ಹೆಚ್ಚು ಒಂದು ಪೋಷಕಾಂಶಗಳ ಲಭ್ಯತೆ ಮತ್ತು ಬೆಳೆಗಳಿಗೆ ತರತಕ್ಕಂತ ಏನು ರಾಸಾಯನಿಕ ಗೊಬ್ಬರಗಳ ಆ ಒಂದು ಏನು ಭೂಮಿನಲ್ಲಿ ಇರ್ತದೆ ಅದು ಲಭ್ಯತೆ ಆಗಿ ಬೆಳೆಗಳು ಚೆನ್ನಾಗಿ ಇರ್ಕೊಳ್ತದೆ.
ಸೊ ಇಲ್ಲಿ ನಂತರ ನಮ್ಗೆ ಈ ಒಂದು ಗೊಬ್ಬರಗಳು ಹೆಂಗೆ ತಯಾರು ಮಾಡ್ಬೇಕಂತಂದ್ರೆ ಆ ತೆಂಗಿನ ಸಿಪ್ಪೆ ಆಗಿರ್ಬೋದು ಬೇರೆ ಬೇರೆ ಯಾವ್ದೇ ಇದ್ರ ಒಂದು ಕೆಳಗಡದಲ್ಲಿ 15-20 ಸೆಂಟಿಮೀಟರ್ ಭಾಗದಲ್ಲಿ ಎತ್ತರ ಮಾಡ್ಕೋಬೇಕು. ಒಂದು 22-3 ಸೆಂಟಿಮೀಟರ್ ಸಗಣಿ ರಾಡಿನ ಅದ್ರ ಮೇಲೆ ಸಿಂಪಡಣೆ ಮಾಡ್ಬೇಕು. ಮತ್ತೆ ಏನು ಒಂದು 15-20 ಸೆಂಟಿಮೀಟರ್ ನಮ್ಮ ವೇಸ್ಟ್ ಅನ್ನ ಒಂದು ಲೇಯರ್ ವೈಸ್ 2 ಲೇಯರ್ ಹಾಕ್ಬಿಟ್ಟು ನಂತರ ನಾವು ಸಗಣಿ ರಾಡಿನ ಮಿಶ್ರಣ ಮಾಡ್ಬೇಕು. ಆಮೇಲೆ ಅದ್ರ ಮೇಲೆ ನಾವು ಶಿಲಾರಂಜಕ ಅಂತ ಹೇಳ್ತೀವಿ, ರಾಕ್ ಫಾಸ್ಫೇಟ್ ಅಥವಾ ಈ ಸೂಕ್ಷ್ಮಾಣುಜೀವಿಯಿಂದ ತಯಾರು ಮಾಡ್ತದೆ ಇವುಗಳನ್ನ ಸೇರಿ ಸಿಂಪಡಣೆ ಮಾಡಿ ಅದ್ರ ಮೇಲೆ ಹಸಿರೆಲೆ ಗೊಬ್ಬರ ಹಾಕ್ಬೋದು. ಮತ್ತೆ ಏನ್ ನಾವು ರಾಣಿಯನ್ನ ಹಾಕೊಂಡು ಈ ರೀತಿ ಮಾಡೋದ್ರಿಂದ ಏನಾಗ್ತದೆ, ನಾವು ಲೇಯರ್ ಬೈ ಲೇಯರ್ ಒಂದು ಬೆಳೆಗಳಲ್ಲಿ ಅದು ಕೊಳತಂಗಾಗಿ ಆ ಒಂದು ಕೊಳತ ನಂತರ ಅದು ಉತ್ಕೃಷ್ಟವಾದ ಒಂದು ಬಯೋ ಫರ್ಟಿಲೈಸರ್ ರೂಪದಲ್ಲಿ ಬೆಳೆ ಪರಿವರ್ತನೆ ಆಗ್ತಕ್ಕಂತ ಗೊಬ್ಬರ ಅದನ್ನ ಬೆಳೆಗಳಿಗೆ ಹಾಕೋದ್ರಿಂದ ಏನು ನಮ್ಮ ಜಮೀನಲ್ಲಿ ಸಾವಯವ ಅಂಶ ಇರ್ತದೆ, ಇದು ಉತ್ತಮ ಪಡಿಸ್ತದೆ, ಉತ್ತಮವಾಗಿ ಹೆಚ್ಚಿಗೆ ಆಗ್ತಕ್ಕಂಥದ್ದು ಆಗ್ತದೆ, ಮತ್ತೆ ಬೆಳೆಗೆ ಚೆನ್ನಾಗಿ ಸಿಗ್ತಕ್ಕಂಥದ್ದು. ಸೊ ಇಲ್ಲಿ ನೋಡ್ಬೋದು ನಾವು ವಿವಿಧ ರೀತಿಯ ಎನ್ರಿಚ್ಮೆಂಟ್ ಮಾಡಿ ಗೊಬ್ಬರಗಳನ್ನ ಈ ಡೈರೆಕ್ಟ್ ಆಗಿ ನಾವು ಬಿಟ್ಟುಗಳಲ್ಲೇನೆ ಮಾಡ್ಕೋಬಹುದು. ಈ ರೀತಿ ನಾವು ಉಪಯೋಗಿಸೋದ್ರಿಂದ ನಮ್ಗೆ ಜೈವಿಕ ಗೊಬ್ಬರ ಲಭ್ಯತೆಯನ್ನ ಮಾಡ್ಕೋಬೋದು. ನೆಕ್ಸ್ಟ್ ಕಾಂಪೋಸ್ಟ್ ತಯಾರಿಕೆ ಕೆಲವು ಅಂಶಗಳನ್ನ ಗಮನಿಸ್ಬೇಕು. ಏನಪ್ಪಾ ಅಂದ್ರೆ ಸಾವಯವ ತ್ಯಾಜ್ಯ ವಸ್ತುಗಳನ್ನು ಸಣ್ಣ ಸಣ್ಣ ತುಂಡುಗಳಾಗಿ ಕಟ್ ಮಾಡ್ಕೋಬೇಕು. ಸೂಕ್ಷ್ಮ ಜೀವನ ಬೆಳವಣಿಗೆ ಉತ್ತಮ ಕಾಂಪೋಸ್ಟ್ ಬೆಳೆಯಲು 60%ರಷ್ಟು ನಾವು ಅದನ್ನ ಮುಖ್ಯ ತೇವಾಂಶ ಕಾಪಾಡ್ಕೊಳ್ಳೋದು. ಮತ್ತೆ ಇದರಲ್ಲಿ ಇಂಗಾಲ ಮತ್ತು ಸಾರಜನಕ ಅನುಪಾತ ಎಷ್ಟಿರ್ಬೇಕಂದ್ರೆ 40-50 ಕಡಿಮೆ ಇರ್ಬೇಕು. ಅವುಗಳು ಕಾಂಪೋಸ್ಟ್ ಮಂಡಿಯಲ್ಲಿ ಚೆನ್ನಾಗಿ ಒಂಥರ ಅಭಯ ಆಗ್ತಿರ್ಬೇಕು, ಇಮ್ಯುನಿಟಿ ಇರ್ಬೇಕು. ಮುಂಚೆಗೆ ಸಾಧ್ಯವಾದ ಮಟ್ಟಿಗೆ ನಾವು ಈ ಚೆನ್ನಾಗಿ ಕುಳಿತಕ್ಕಂಥ ವಸ್ತುಗಳು ಅಂದ್ರೆ ನಾರಿನಂಶ ಇರ್ತಕ್ಕಂಥದ್ದು ಕಡಿಮೆ ಮಾಡ್ಬೇಕು. ಸೊ ಉಳಿದನ್ನ ಕಾಂಪೋಸ್ಟ್ ಪ್ರಜ್ಞೆ 4 ಮಿಶ್ರಣಗಳಂದ್ರೆ ಟ್ರೈಕೋಡರ್ಮಾ, ಫಿನೆರೆಕಿಟ, ಅಜೋಸ್ಪ್ರಿಲಮ್ ಮತ್ತೆ ಫ್ಲೋರೋಟಸ್ ಇವುಗಳನ್ನ ಪ್ರಮುಖವಾಗಿ ಬಳಸಿ ಮಾಡೋದ್ರಿಂದ ಒಂದು ಉತ್ತಮವಾದ ನಮಗೆ ಕಾಂಪೋಸ್ಟ್ ತಯಾರಾಗ್ತದೆ. ಸೊ ಇನ್ನೊಂದೇನಪ್ಪಾ ಅಂದ್ರೆ ಈ ನಾವು ಈಗಿನ ಒಂದು ತಂತ್ರಜ್ಞಾನವನ್ನ ನಮ್ಮ ವಿಶ್ವವಿದ್ಯಾಲಯದವರು ತಯಾರು ಮಾಡಿದ್ದಾರೆ. ಏನಪ್ಪಾ ಅಂತಂದ್ರೆ ಈ ಸಗಣಿ ಗೊಬ್ಬರ ಆಗಿರ್ಬೋದು, ವರ್ಮಿ ಕಾಂಪೋಸ್ಟ್ ಗೊಬ್ಬರವನ್ನ ಈ ಬಯೋ ಫರ್ಟಿಲೈಸರ್ ಜೊತೆ ಮಿಶ್ರಣ ಮಾಡಿ ನಾವು ಪ್ಯಾರಲಲ್ ಆಗಿ DAP ಕಡಿಮೆ ಮಾಡ್ತಕ್ಕಂತ ಒಂದು ತಾಂತ್ರಿಕತೆ. ಸೊ ಇದರಲ್ಲಿ ಏನಪ್ಪಾ ಈ ಒಂದು ತಾಂತ್ರಿಕತೆನಲ್ಲಿ ಅಳವಡಿಸ್ಕೊಂಡಿರೋದ್ರೆ ನಾವು ಒಂದು 100 ಕೆಜಿ ಧನಿಯನ್ ಗೊಬ್ಬರ ಅಥವಾ ವರ್ಮಿ ಕಾಂಪೋಸ್ಟ್ ಗೊಬ್ಬರ ತಗೋಬೇಕು, 2 ಕೆಜಿ PSP, 1 ಕೆಜಿ ವ್ಯಾಮ್, 2.5 ಕೆಜಿ ರೈಸೋಬಿಯಂ, ಟ್ರೈಕೋಡರ್ಮಾ 1 ಕೆಜಿ ಮತ್ತೆ DAP 50 ಕೆಜಿ. ಸೊ ಇವಿಷ್ಟನ್ನ ನಾವು ಒಂದು ಬಯೋ ಫರ್ಟಿಲೈಸರ್ ಮತ್ತು DAP ಗೊಬ್ಬರವನ್ನ ತೆಗೆದುಕೊಂಡು ಇಲ್ಲಿ ನೋಡ್ಬೋದು ಪಿಕ್ಚರಲ್ಲಿ ಚಿತ್ರದಲ್ಲಿ ತೋರಿಸಿದಾಗೆ PSP, ವ್ಯಾಮ್ ಮತ್ತೆ ಈ DAP. ಸೊ ಇವುಗಳ ಜೊತೆಗೆ ಇವನ್ನೆಲ್ಲ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಸಿಗ್ತದೆ, ಬೇರೆ ಬೇರೆ ಇದ್ರಲ್ಲೂ ಸಹ ನಮ್ಮ ಒಂದು ಕಂಪ್ನಿಗಳಲ್ಲೂ ಸಹ ಈ ಗೊಬ್ಬರಗಳು ಸಿಗ್ತವೆ. ಸೊ ಇದನ್ನ ಏನ್ ಮಾಡ್ಬೇಕು, ಇವೆಲ್ಲ ರೈಸೋಬಿಯಂ ಮತ್ತೆ ಟ್ರೈಕೋಡರ್ಮ ಈ ರೀತಿ ಬೇರೆ ಬೇರೆ ಕಂಪ್ನಿಯಲ್ಲೂ ಸಿಗ್ತಕ್ಕಂಥ ತೆಗೆದುಕೊಂಡು ನಾವು ಏನ್ ಮಾಡ್ಬೇಕು ಅದನ್ನ ಏನ್ ತಯಾರು ಮಾಡಿದಿರ್ತಕ್ಕಂಥ ಏನು ಸಗಣಿ ಗೊಬ್ಬರ ಇರ್ತದೆ ಅದನ್ನ ಸಣ್ಣದಾಗಿ ಜರಡಿ ಹಿಡ್ಕೋಬೇಕು. ಒಂದು 100 ಕೆಜಿ ಅಷ್ಟು 100 ಕೆಜಿ ಜರಡಿ ಹಿಡಿದ್ಬಿಟ್ಟು ಅದನ್ನ ಒಂದು ನೆರಳಿನಲ್ಲಿ ನಾವು ಮರದ ಕೆಳಗೆ ಅಥವಾ ಒಂದು ಶೆಡ್ ಕೆಳಗೆ ಅದ್ ನೆರಳಿನಲ್ಲಿ ಹಾಕ್ಬಿಟ್ಟು ಅದಕ್ಕೆ ನಾವು ಫಸ್ಟ್ ಈ ರಾಸಾಯನಿಕ ಗೊಬ್ಬರ ಆದಂತಹ DAP ಅದರೊಳಗೆ ಚೆನ್ನಾಗಿ ಮಿಕ್ಸಡ ಮಾಡ್ಬೇಕು. ಸರ್ DAP ಯಾಕೆ ಇದ್ರೊಳಗೆ ತನಿಲ್ ಗೊಬ್ಬರ ಜೊತೆಗೆ ಮಿಶ್ರಣ ಮಾಡ್ತೀನಿ ಅಂದ್ರೆ ಇದು ಈ ಒಂದು ಮಿನರಲ್ ಏನಿದೆ DAP ಇರ್ತದೆ ಅದು ಈ ಇದ್ರ ಜೊತೆಗೆ ಸೇರ್ತು ಅಂದ್ರೆ ಆ ಮಣ್ಣಿನ ಕಣಗಳ ಜೊತೆಗೆ ಅದು ಸೇರ್ಕೊಂಡು ಏನಾಗ್ತದೆ ನಿಧಾನಕ್ಕೆ ಅದರ ಒಂದು ರಾಸಾಯನಿಕ ಕ್ರಿಯೆ ಬದಲಾವಣೆ ಆಗ್ತದೆ. ಸೊ ಬದಲಾವಣೆ ಆದಾಗ ಅದು ಅವೈಲೇಬಲ್ ಫಾರ್ಮಿಂಗ್ ಬರ್ತದೆ. ಸೊ ಅಂತ ಸಂದರ್ಭದಲ್ಲಿ ನಾವೇನ್ ಮಾಡ್ಬೇಕು, ತಂಪು ನೀರನ್ನು ಹಾಕೊಂಡು ಕಲಿಸ್ಬೇಕು. ಕಲಿಸಿದ ನಂತರ ನಾವು ಈ ಟ್ರೈಕೋಡರ್ಮ, PSP, ಬ್ಯಾಮ್, ರೈಸೋಬಿಯಂ, ಟ್ರೈಕೋಡರ್ಮ ಇವೆಲ್ಲವುಗಳನ್ನ ಅದ್ರ ಮೇಲೆ ಹಾಕೊಂಡು ಚೆನ್ನಾಗಿ ಮಿಶ್ರಣ ಮಾಡಬೇಕು. ಸೊ ಈ ರೀತಿ ಚೆನ್ನಾಗಿ ಮಿಶ್ರಣ ಮಾಡಿದ ನಂತರ ನಾವು ಅದನ್ನ ಮತ್ತೆ ರಾಶಿ ಮಾಡಿ ಗೋಡೆ ಚೀಲವನ್ನ ಅದ್ರ ಮೇಲೆ ಮುಚ್ಚಿ ಅದ್ರ ಮೇಲ್ಗಡೆ ನಾವು ಒಂದು ನೀರನ್ನ ಸಿಂಪಡಣೆ ಮಾಡ್ಬೇಕು, ಅಂದ್ರೆ ತಂಪನ್ನ ಮಾಡ್ಬೇಕು. ಈ ತಂಪು ಮಾಡೋದ್ರಿಂದ ಏನಾಗ್ತದೆ, ಈ DAP ಅದರಲ್ಲಿ ಕರಗುತ್ತೆ. ಆಮೇಲೆ ಮತ್ತೆ ಇದು ಏನು ಸಾವಯವ ಗೊಬ್ಬರ ಇರ್ತದೆ ಅದನ್ನು ಸಹ ಬಿಡುಗಡೆ ಮಾಡಿಸ್ತದೆ. ಮೈಕ್ರೋಬಿಯಲ್ ಆಕ್ಟಿವಿಟಿ ಸೂಕ್ಷ್ಮಾಣು ಜೀವಿಗಳ ಒಂದು ಚಟುವಟಿಕೆ ಆಗೋದ್ರಿಂದ ನಿಮ್ದು ಸ್ಕ್ರೀನ್ ಶಾಟ್ ಹೋಗ್ಬಿಟ್ಟು ಮತ್ತೆ ರೀಶೇರ್ ಮಾಡಿ ಪ್ಲೀಸ್. ಸರ್ ಸ್ಕ್ರೀನ್ ಕಾಣ್ತಲ್ಲ ಸರ್? ಇಲ್ಲಿ ಆಕ್ಚುಲಿ ಯಾರೋ ಪಾರ್ಟಿಸಿಪೆಂಟ್ಸ್ ಅಲ್ಲಿ ನಿಮ್ ಸ್ಕ್ರೀನ್ ಶೇರ್ ಮಾಡಿದ್ರಿ, ಅದಕ್ಕೋಸ್ಕರ ಸರ್ದು ಸ್ಕ್ರೀನ್ ಆಫ್ ಆಯ್ತಲ್ಲಿ. ಅದನ್ನ ಹಂಗ್ ಮಾಡ್ಬೇಡಿ ಅಂತ ಹೇಳಿ ನಾನು
ಕಾರ್ಯಕ್ರಮ ಪ್ರಾರಂಭವಾಗೋದ್ಕಿಂತ ಮುಂಚೆನೆ ನಿಮ್ಗೊಂದ್ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೆ, ಮತ್ತು ನೀವು ಸ್ಕ್ರೀನ್ ಶೇರ್ ಮಾಡ್ತಿದ್ರಿ, ಅಲ್ಲಿ ಸರ್ದ ಸ್ಕ್ರೀನ್ ಆಫ್ ಆಗ್ತಾ ಇದೆ, ಅವ್ರೀಗ ಮತ್ತೆ ಅದನ್ನ ರೀಜಾಯ್ನ್ ಆಗಿ ಮತ್ತೆ ಸ್ಕ್ರೀನ್ ಶೇರ್ ಮಾಡ್ಬೇಕು. ಇವಾಗ ಕಾಣಿಸುತ್ತೆ ಸರ್? ಕಾಣಿಸ್ತದೆ ಸರ್. ಬಯೋಫರ್ಟಿಲೈಸರ್ ಇಂದ ನಾವು ಒಂದು ಏನು ಭೂಮಿನಲ್ಲಿ ರಂಜಕವನ್ನ ಉಳಿತಾಯ ಮಾಡೋದು ಯಾವ ರೀತಿ ಅಂದ್ರೆ, ಒಂದು ತಂತ್ರಜ್ಞಾನವನ್ನ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಬಿಡುಗಡೆ ಮಾಡಿದ್ದಾರೆ, ಅದರ ಒಂದು ಮಾಹಿತಿನ ನಾನು ನಿಮ್ ಮುಂದೆ ಶೇರ್ ಮಾಡ್ಕೊತೀನಿ. ಏನಪ್ಪ ಅಂದ್ರೆ, ಒಂದ್ 100 kg ಇದನ್ನ ತಗೋಬೇಕು, ಸಗಣಿ ಗೊಬ್ಬರ ಅಥವಾ ವರ್ಮಿ ಕಂಪೋಸ್ಟ್. ಅದಕ್ಕೆ ನಾವು 2.5 kg ಫಾಸ್ಫರಸ್ ಸಲ್ಫೇಟಿಕ್ ಬ್ಯಾಕ್ಟೀರಿಯಾ ಅಂತ ಡಿಎಸ್ಪಿ ಸಿಗ್ತದೆ, 1 kg ವ್ಯಾಮ್, ಅಂದ್ರೆ 2.5 kg ರೈಜೋಬಿಯಂ, ಟ್ರೈಕೋಡರ್ಮಾ 1 kg, ಮತ್ತೆ 50 kg ಡಿಎಪಿ. ಸೊ ಇವೆಲ್ಲವನ್ನ ತೆಗೆದುಕೊಂಡು ನಾವು ಈ ರಂಜಕ ಏನು ಇದೆ, ಈ ವರ್ಮಿ ಕಾಂಪೋಸ್ಟ್ ಅಥವಾ ಸಿ ಎರಡೆ ಗೊಬ್ಬರವನ್ನ, ಅಂದ್ರೆ ಈ ತನ್ನಿನ ಗೊಬ್ಬರ ಆದ್ರೆ ನಾವು ಜರಡಿ ಹಿಡ್ಕೋಬೇಕು, ಯಾಕಂದ್ರೆ ಯೂನಿಫಾರ್ಮಿಟಿ ಒಂದು ಗೊಬ್ಬರವನ್ನ ಸಿಗೋದ್ರಿಂದ ಇದನ್ನ ಜರಡಿ ಹಿಡ್ಕೊಂಡ್ರೆ ಒಳ್ಳೇದು. ಯಾಕಂದ್ರೆ ಯಾವ್ದೇ ರೀತಿಯಾದಂತ ಕಸ ಕಡ್ಡಿ ಇರೋದಿಲ್ಲ, ಪೂರ್ತಿ ಕೊಳತ ಗೊಬ್ಬರವನ್ನ ಮಾತ್ರ ನಾವು ಉಪಯೋಗಿಸ್ತೀವಿ. ಸೊ ಇದರಿಂದ ಏನಾಗ್ತದೆ, ನಮ್ಗೆ ಒಂದು ಮೈಕ್ರೋಬಿಯಲ್ ಗ್ರೋತ್ ಆಗ್ಲಿಕ್ಕೆ ಅನುಕೂಲ ಆಗ್ತಕ್ಕಂಥದ್ದು. ಸೊ ಇದನ್ನ ತಗೊಂಡ್ಬಿಟ್ಟು ನೆರಳಲ್ಲಿ ಒಂದು, ಅಥವಾ ನಮ್ಮ ಹೊಲದಲ್ಲಿ ಶೆಡ್ ಇತ್ತು ಅದರಲ್ಲಿ ಇದನ್ನ ಆಡ್ಕೊಂಡು ಡಿಎಪಿನ ಇದ್ರೊಳಗೆ ಮಿಶ್ರಣ ಮಾಡಿ ಚೆನ್ನಾಗಿ ಕಲಿಸ್ಬೇಕು. ಸೊ ಡಿಎಪಿ ನಾವು ಏನಪ್ಪಾ ಅಂತದ್ ಯಾಕಂತೆ, ಈ ಡಿಎಪಿ ಯಾವುದೇ ಒಂದು ರಾಸಾಯನಿಕ ಗೊಬ್ಬರದ ಡಿಎಪಿ ಅನ್ನ ಧನಿಯನ್ ಗೊಬ್ಬರ ಜೊತೆ ಮಿಶ್ರಣ ಮಾಡಿದಾಗ ಅದು ಏನು ಈ ಗೊಬ್ಬರದ ಮಣ್ಣಿನ ಮೇಲ್ಮೈನಲ್ಲಿ ಅವೆಲ್ಲವೂ ಬಿಡುಗಡೆಗೊಳ್ತದೆ. ಸೊ ಇದರಿಂದ ನಮ್ಗೇನಾಗ್ತದೆ, ಒಂದು ಅವೈಲೇಬಿಲಿಟಿ ಜಾಸ್ತಿ ಆಗ್ತದೆ. ಸೊ ಅದಕ್ಕೆ ಜೊತೆಗೆ ನಾವೇನ್ ಮಾಡ್ತೀವಿ, ಇದನ್ನ ತಂಪು ಮಾಡಬೇಕು. ಮಿಶ್ರಣ ಮಾಡ್ಬೇಕಾದ್ರೆ ತಂಪು ನೀರನ್ನ ಹಾಕೊಂಡು ನೀರಿನ ಒಂದು ವೆಟ್ ಮಾಡ್ಕೊಂಡು ಹಸಿ ಮಾಡ್ಕೊಂಡು ಕಲಸೋದ್ರಿಂದ ಏನಾಗುತ್ತೆ, ಅದು ಕರಗಲಿಕ್ಕೆ ಹೆಚ್ಚಾಗ್ತಾ ಹೋಗ್ತದೆ. ಜೊತೆಗೆ ಇದು ಕರಗಿದ ನಂತರ ನಾವೇನ್ ಮಾಡ್ಬೇಕು, ಈ ರೀತಿ ನಾವು ಫಸ್ಟ್ ಸ್ಲೈಡ್ ಅಲ್ಲಿ ನೋಡ್ಬೋದು, ಇಲ್ಲಿ ಏನಾಗಿದೆ ಅದನ್ನೆಲ್ಲ ಕರಗಿಸಿ ತಂಪು ಮಾಡಿದ್ದನ್ನ ಇಲ್ಲಿ ಹಾಕೊಂಡಿದೀವಿ. ಇದಕ್ಕೆ ನಾವು ವ್ಯಾಮು, ಡಿಎಸ್ಪಿ, ರೈಸೋಬಿಯಮು, ಟ್ರೈಕೋಡರ್ಮಾ ಏನ್ ಮೇಲಿನ ನಾನು ಹೇಳಿದ ಕ್ವಾಂಟಿಟಿ ಅಷ್ಟನ್ನ ಉಪಯೋಗಿಸ್ಕೊಂಡು ಯೂನಿಫಾರ್ಮಿಟಿ ಆಗಿ ನಾನು ಇದನ್ನ ಮಿಶ್ರಣ ಮಾಡ್ತೀನಿ, ಅಂದ್ರೆ ಸ್ಪ್ರೆಡ್ ಮಾಡ್ತೀನಿ. ಸ್ಪ್ರೆಡ್ ಮಾಡಿದಾಗ ಅದು ಎಲ್ಲವೂ ಕರೀತದೆ, ಅಂದ್ರೆ ಇದರಲ್ಲಿ ಟ್ರೈಕೋಡರ್ಮಾ ಇರ್ತದೆ, ರೈಸೋಬಿಯಂ ಇರ್ತದೆ, ವ್ಯಾಮ್ ಇರ್ತದೆ, ಪಿಎಸ್ಪಿ ಇರ್ತದೆ, ಮತ್ತೆ ಡಿಎಪಿ ಇರ್ತದೆ. ಸೊ ಇದನ್ನೆಲ್ಲವನ್ನ ಮಿಶ್ರಣ ಮಾಡಿ ನಾವು ಅದನ್ನ ಈ ರೀತಿ ಮಿಶ್ರಣ ಕಲಿಸಿದ ನಂತರ ನಾವು ಅದನ್ನ ರೈಸೋಬಿಯಂ ಎಷ್ಟು ಹಾಕ್ಬೇಕು ಸರ್? ವ್ಯಾಮ್ ಮತ್ತೆ ಮೇಡಮ್ 1 kg, ರೈಸೋಬಿಯಂ 2.5 kg, ಪಿಎಸ್ಪಿ 2.5 kg, ಟ್ರೈಕೋಡರ್ಮ 1 kg. ಈ ರೀತಿ ಮಾಡಿದ ನಂತರ ಇದನ್ನೆಲ್ಲ ಮಿಶ್ರಣ ಮಾಡಿ ನೋಡಿ, ಇಲ್ಲಿ ನೋಡ್ಬೋದು ನೀವು ಚಿತ್ರದಲ್ಲಿ ಎಲ್ಲವನ್ನು ಕಲಿಸಿ ನಾವು ಮತ್ತೆ ಮಿಶ್ರಣ ಮಾಡಿದ ನಂತರ ಈ ರೀತಿ ರಾಶಿ ಮಾಡಿ ಅದಕ್ಕೆ ನೀರನ್ನ ಚಿಮ್ಸ್ಬೇಕು. ಅಂದ್ರೆ ನೀರ್ ಹೆಂಗ್ ಚಿಮ್ಸ್ಬೇಕಂದ್ರೆ ಅರ್ಧೋಗ್ಬಾರ್ದು, ಅದು ವೆಟ್ ಆಗ್ಬೇಕಷ್ಟೇ, ಕರೆಕ್ಟ್ ಆಗಿ ತಂಪಿರ್ಬೇಕು ಅದು ಕಂಪ್ಲೀಟ್ ಆಗಿ. ಸೊ ಅದ ನಂತರ ನಾವೇನ್ ಮಾಡ್ತೀವಿ, ಈ ತರ ಗೋಣಿ ಚೀಲವನ್ನ ನೆನೆಸ್ಬಿಟ್ಟು ಇದ್ರ ಮೇಲೆ ಮುಚ್ಚಿ ಒಂದು ಕನಿಷ್ಠ ಒಂದು 10 days ಅಥವಾ 10-15 days ನಾವು ಹಿಂಗೆ ನೆರಳಿನಲ್ಲಿನೇ ಬಿಟ್ಟು ಇದನ್ನ ನಾವು ತಂಪು ಮಾಡ್ಕೊಂತ ಬಿಟ್ರೆ ಅಂದ್ರೆ, ಸೊ ಇದರಲ್ಲಿ ನಮ್ಗೆ ಏನಪ್ಪ ಅಂದ್ರೆ, ನೀವು ಯಾವ್ದೇ ಡಿಎಪಿ 100 kg ಹಾಕಿದ್ರೆ ಅದು ಶೇಕಡಾ ಒಂದು 40% ಅಷ್ಟೇ ಚೆನ್ನಾಗಿ ಗೊಬ್ಬರ ನಮಗೆ ಸಿಗ್ತದೆ. 60% ಭೂಮಿನಲ್ಲೇ ಹಂಗೆ ಇರ್ತದೆ, ಅದು ಬೆಳಿಗ್ಗೆ ಸಿಗೋದಿಲ್ಲ. ಬಟ್ ಇದರಲ್ಲಿ ನಾವು 100 kg ಇದನ್ನ ಯಾರ್ ಮಾಡಿದ್ರೆ ಅಥವಾ ಹಾಕಿದ್ರೆ ನಮ್ಗೆ 100% ಆಗಿ ಅದು ಡಿಎಪಿ ಅಂಶ ಈ ಒಂದು ಧನಿವಿನ ಗೊಬ್ಬರದ ಜೊತೆಗೆ ಸೇರ್ಕೊಂಡಿರ್ತದೆ, ಅಂದ್ರೆ ಅವೈಲೇಬಲ್ ಫಾರ್ಮಿಂಗ್ ಬಂದು ಸಿಕ್ಕಿದ್ದ. ಸೊ ಇಂತ ಗೊಬ್ಬರವನ್ನ ನಾವು ಕನಿಷ್ಠ ಒಂದು 5 acres ನಾವು ಉಪಯೋಗಿಸ್ಬೋದು. ಅಂದ್ರೆ ಒಂದ್ ಬ್ಯಾಗ್ ಡಿಎಪಿ ಇಂದ ನಾವು ಇದನ್ನೆಲ್ಲ ತಯಾರು ಮಾಡ್ಕೊಂಡ್ರೆ ನಮ್ಗೆ ಕನಿಷ್ಠ 3 acres ಇದನ್ನ ಉಪಯೋಗಿಸ್ಬೋದು. ಅಂದ್ರೆ ನಾವು ಇನ್ನ 2 bags ಡಿಎಪಿನ ಕಡಿಮೆ ಮಾಡಿ ಈ ಒಂದು ತಂತ್ರಜ್ಞಾನ ಅಳವಡಿಸಿಕೊಂಡು ನಮ್ಮ ಭೂಮಿನಲ್ಲಿ ಅವೈಲೇಬಲ್
ಡಿ ಹೆಚ್ಚಿ ಮಾಡ್ಕೊಂತೀವಿ, ರಾಸಾಯನಿಕ ಗೊಬ್ಬರನ ಡಿ ಎ ಪಿನ ಕಡಿಮೆ ಮಾಡ್ತೀವಿ, ಮತ್ತೆ ನಮ್ಗೆ ಒಳ್ಳೆ ಉತ್ತಮವಾದ ಒಂದು ಎನ್ರಿಚ್ಡ್ ಅಂದ್ರೆ ಒಂದು ಸಂಸ್ಕರಿಸಿದ ಒಂದು ಸಾವಯವ ಗೊಬ್ಬರನ ನಮಗೆ ಭೂಮಿ ಸಿಗ್ತದೆ. ಸೊ ಇದರಿಂದ ನಮ್ಗೆ ಮಣ್ಣಿನ ಆರೋಗ್ಯ ವೃದ್ಧಿ ಆಗ್ತದೆ, ಮಣ್ಣಿನಲ್ಲಿ ತೇವಾಂಶ ಹಿಡಿದಿಟ್ಕೊಳ್ಳೋದು ಹೆಚ್ಚು ಆಗ್ತದೆ, ಗಾಳಿ ಚೆನ್ನಾಗಾಗ್ತದೆ, ಮತ್ತೆ ಒಳ್ಳೆ ಗಿಡ ಸಮೃದ್ಧವಾಗಿ ಬರ್ತದೆ. ಸೊ ಈ ರೀತಿ ಮಾಡೋದ್ರಿಂದ ನಮ್ಗೆ ರೈತರಿಗೆ ಬಹಳ ಅನುಕೂಲ. ಇದು ಎಲ್ಲರೂ ನಮ್ಮ ಪ್ರತಿಯೊಬ್ಬ ರೈತರು ತುಂಬಾ ಸರಳವಾದ ವಿಧಾನದಲ್ಲೇನೆ ಇರೋದ್ರಿಂದ ಪ್ರತಿಯೊಬ್ಬರನ್ನು ಅಳವಡಿಸ್ಕೊಂಡು ಹಾಕೋದ್ರಿಂದ ನಮ್ಗೆ ಸಾಕಷ್ಟು ಏನು ರಂಜಕ ಡಿಮಾಂಡ್ ಇದೆ. ಅಂತದ ಸಂದರ್ಭದಲ್ಲಿ ಕಡಿಮೆ ಇದ್ರೂ ಸಹ ನಾವು ಹೆಚ್ಚಿಗೆ ಸಮೃದ್ಧಿ ಪಡಿಸ್ಕೊಂಡು ಹಾಕೋದ್ರಿಂದ ನಾವು ಇದನ್ನ ಮೀಟ್ ಔಟ್ ಮಾಡ್ಕೋಬಹುದು. ಸೊ ಇದನ್ನ ಬೆಳೆದ್ರಿಂದ ನಮ್ಗೆ ಕನಿಷ್ಠ 25-30% ಇಳುವರಿ ಹೆಚ್ಚಿ ಬರ್ತದೆ. ನಮಗೆ 30% ಇಳು ಡಿ ಎ ಪಿನ ಕಡಿಮೆ ಮಾಡಿ ಹಾಕ್ಬೋದು. ಸೊ ಇದನ್ನ ಒಂದು ಬಹಳ ಅನುಕೂಲವಾದ ಒಂದು ತಂತ್ರಜ್ಞಾನ. ಸೊ ನಾವು ಇದನ್ನ ನೋಡಿ ಈ ತರ ಆದ್ಮೇಲೆ ನಾವು ಎರಚ್ಬೋದು, ಆಮೇಲೆ ಸಾಲದ ಮುಖಾಂತರ ಸಹ ಬಿತ್ತನೆ ಮಾಡಬಹುದು. ಸೊ ನಂತರ ಇನ್ನೊಂದೇನಪ್ಪಾ ಅಂದ್ರೆ ಒಂದು ರೈತರು ಇತ್ತೀಚಿನ ದಿನಗಳಲ್ಲಿ ಗೊಬ್ಬರಗಳನ್ನ ಹಾಕ್ತಾರೆ, ಏನಪ್ಪಾ ಅಂದ್ರೆ ಸುಮ್ನೆ ಬೆಳೆ ಬೇಕು ಬೇಡ ಅನ್ನೇ ಸರಿ ಗೊಬ್ಬರ ಹೆಚ್ಚಿಗೆ ಹಾಕ್ತಕ್ಕಂಥದ್ದು, ಆಮೇಲೆ ಮಣ್ಣು ಪರೀಕ್ಷೆ ಆಧಾರದಲ್ಲಿ ಗೊಬ್ಬರ ಕೊಡ್ತಕ್ಕಂಥದ್ದು, ಆಮೇಲೆ ಯಾವುದೇ ರೋಗ ಪೋಷಕಾಂಶ ಇದ್ರೆ ಅದನ್ನ ಮೈಕ್ರೋನ್ಯೂಟ್ರಿಯಂಟ್ ಗೊಬ್ಬರವನ್ನ ಧನಿನ ಗೊಬ್ಬರ ಜೊತೆಗೆ ಮಿಶ್ರಣ ಮಾಡಿ ಕೊಡೋದ್ರಿಂದ ಏನಾಗ್ತದೆ ತುಂಬಾ ಅನುಕೂಲ. ಮತ್ತೆ ಇದರಲ್ಲಿ ಉದಾಹರಣೆ ನಾವು ಜಿಪ್ಸಮ್ ಅನ್ನ ಕೊಡ್ತಕ್ಕಂಥ ರೈತರು 15-20 ದಿವಸ ಮೊದಲೇನೆ ಹಾಕ್ಬೋದು. ಸೊ ಆಮೇಲೆ ರಘು ಪೋಷಕಾಂಶ ರೈತರು ಯಾವ್ದೇ ಕಾರಣಕ್ಕೂ ಬೀಜೋಪಚಾರ ಮಾಡದಲೇ ಆಗ್ತಕ್ಕಂಥದ್ದು ಒಳ್ಳೇದು. ಸೊ ಈ ರೀತಿ ನಾವು ಈ ಶಿಫಾರಸು ಮಾಡಿದ ರಸಗೊಬ್ಬರವನ್ನ ತಯಾರು ಮಾಡಿದ ಮೇಲೆ ಭೂಮಿಗೆ ಹಾಕಿದ್ರೆ ನಮ್ಮ ಭೂಮಿ ನೋಡ್ಬೋದು ಈ ರೀತಿ ಯೂನಿಫಾರ್ಮಿಟಿ ಅಂದ್ರೆ ಎಲ್ಲಿನೂ ಬೆಳೆಯ ಕುಂಠಿತ ಬೆಳವಣಿಗೆ ಕಾಣದೇ ಇಲ್ಲ, ಎಲ್ಲವೂ ಒಂದೇ ಸಮನಾಗಿ ಬರ್ತಕ್ಕಂಥ ಒಂದು ಸಮೃದ್ಧವಾದ ಬೆಳೆಯನ್ನ ನಾವು ಬೆಳೀಲಿಕ್ಕೆ ಅನುಕೂಲ ಆಗ್ತದೆ. ಸೊ ಈ ರೀತಿ ಮಾಡಬಹುದು. ಸೊ ನಂತರ ನಾವು ಮಣ್ಣು ಪರೀಕ್ಷೆ ಆಧಾರದಲ್ಲೇ ಗೊಬ್ಬರ ಕೊಡ್ಬೇಕು. ನಂತರ ನಾವು ಈ ರಸಗೊಬ್ಬರಗಳನ್ನ ಲಘು ಪೋಷಕಾಂಶ ರಸಗೊಬ್ಬರಗಳನ್ನ ಸಾವಯವ ಗೊಬ್ಬರ ಜೊತೆಗೆ ನಮ್ಮ ಒಂದು ಎಂಟೆ ಗೊಬ್ಬರ ಜೊತೆಗೆ ಎನ್ರಿಚ್ಮೆಂಟ್ ಮಾಡ್ಕೊಂಡು ಭೂಮಿಗೆ ಹಾಕೋದಂತ ಒಳ್ಳೇದು. ಲಘು ಪೋಷಕಾಂಶ ಗೊಬ್ಬರಗಳನ್ನ 2 ವರ್ಷಕ್ಕೊಮ್ಮೆ ಹಾಕಿದ್ರೆ ಬಹಳ ಒಳ್ಳೇದು. ಸೊ ಈ ಜೈವಿಕ ಗೊಬ್ಬರಗಳನ್ನ ನೀವು ಪ್ರತಿ ಬೆಳೆಗಳು ಬೀಜೋಪಚಾರ ಮಾಡೋದ್ರಿಂದ ಅಥವಾ ಭೂಮಿಗೆ ಹಾಕೋದ್ರಿಂದ ಏನು ಸಮಸ್ಯೆ ಇಲ್ಲ. ಸೊ ಈ ರೀತಿ ನಮ್ಗೆ ಒಂದು ಸಮೃದ್ಧವಾದ ಎನ್ರಿಚ್ಮೆಂಟ್ ಗೊಬ್ಬರ ತಯಾರು ಮಾಡ್ಕೊಂಡು ಬೆಳೆಗಳ ಕೊಡೋದ್ರಿಂದ ಉತ್ತಮವಾದ ಇಳುವರಿ ಪಡೆಯೋದಕ್ಕೆ ಸಾಧ್ಯ ಆಗ್ತದೆ. ಸೊ ಈ ಮತ್ತೆ ಬೋರಾನ್ ಗೊಬ್ಬರನು ಸಹ ಈ ನಮ್ಮ ಒಂದು ತೊಗರಿ ಬೀಜ ಉದ್ದು ಹೆಸರು ಇವುಗಳ ಜೊತೆಗೆ ಬಿತ್ತುವ ಸಮಯದಲ್ಲಿ ಬೀಜ ಜೊತೆಗೆ ಉಪಚಾರ ಮಾಡದೆ ಸಪರೇಟ್ ಹಾಕ್ಬೇಕು ಅಂತ ಹೇಳಿ ಒಂದ್ ವೇಳೆ ಮಾಡಿದ್ರೆ ಮೊಳಕೆ ಪ್ರಮಾಣ ಕಡಿಮೆ ಆಗ್ತದೆ. ಸೊ ಈ ಬೋರಾಕ್ಸ್ ಗೊಬ್ಬರವನ್ನ ಯಾವ್ದೇ ರೀತಿ ನಾವು ಬೀಜ ಉಪಚಾರ ಮಾಡದೇ ಸಪರೇಟ್ ಆಗಿ ಕೊಡ್ತಕ್ಕಂಥದ್ದು ಒಳ್ಳೇದು. ಸೊ ಪ್ರತಿ 3 ಕೆಜಿ 1 ಎಕರೆ ಉಪಯೋಗಿಸ್ತಕ್ಕಂಥದ್ದು ಒಳ್ಳೇದು. ಸೊ ಇದು ಮಾಡೋದ್ರಿಂದ ನಮ್ ಜಿಪ್ಸಮ್ ಆದ್ರೂ ಸಹ ನಾವು 15-20 ದಿವಸ ಮೊದಲೇ ಭೂಮಿಗೆ ಆಗ್ತಕ್ಕಂಥದ್ದು ಒಳ್ಳೇದು. ಥ್ಯಾಂಕ್ ಯು. ಸೊ ಏನಾದ್ರೂ ಕ್ವಶನ್ಸ್ ಇದ್ರೆ ತಯಾರು ಮಾಡಿ ರೈತರು ಕೇಳ್ಬೋದು. ಇಲ್ಲಾಂದ್ರೆ ನಮ್ಮ ವೈದ್ಯ ಸರ್ ಮುಂದಿನ ಒಂದು ಸರ್ ಇದು ಬೆಳೆ ಬೆಳಗಿನ ಮುಂಚೆ ಹಾಕ್ಬೇಕು ಸರ್? ಯಾವ್ದೇಳಿ ಸರ್? ಇದೇ ಗೊಬ್ಬರಗಳನ್ನ ಬೆಳೆ ಮಾಡೋದಕ್ಕಿಂತ ಮುಂಚೆ ಕೊಡ್ಬೇಕಾ ಅಥವಾ ಬೆಳೆ ಜೊತೆ ಹಾಕ್ಬೇಕಾದ್ರೆ ಜೊತೆಲಿ ಕೊಡ್ಬೇಕಾ? ನೀವು ಶಿಫಾರಸು ಈಗ ನಾವೇನ್ ಬಯೋ ಫರ್ಟಿಲೈಸರ್ ರೆಡಿ ಮಾಡ್ಕೊತೀವಲ್ಲ ಬೆಳೆ ಬಿತ್ತ ಸಂದರ್ಭದಲ್ಲಿ ಕೊಡ್ಬೇಕು ಸರ್. ಸರ್ ನಮಸ್ಕಾರ ಸರ್. ನಮಸ್ತೆ ಸರ್. ನಮಸ್ಕಾರ ಸರ್. ಮೈಕ್ರೋನ್ಯೂಟ್ರಿಯಂಟ್ ಅವನ್ನೆಲ್ಲ ನಾವು ಜೈವಿಕ ಗೊಬ್ಬರ ಜೋಡಿ ಮಿಕ್ಸ್ ಮಾಡಿ ಎಷ್ಟು ಇಟ್ಟು ಆಮೇಲೆ ಡಿ ಎ ಪಿ ಜೋಡಿ ಮಿಕ್ಸ್ ಮಾಡಿ ಕೊಡ್ಬೋದ ಸರ್? ಈಗ ನಾನು ಫಸ್ಟ್ ಗೆ ನಿಮ್ಗೆ ಒಂದ್ ಹೇಳಿದೆ ಸರ್, ಏನಂದ್ರೆ ಡೈರೆಕ್ಟ್ ಆಗಿ ಲಘು ಪೋಷಕಾಂಶಗಳು ಏನಿದಾವಲ್ಲ ಜಿಂಕ್ ಸಲ್ಫೇಟ್ ಆಗ್ಬೋದು ಬೋರಾನ್ ಆಗಿರ್ಬೋದು ಅವ್ರ ಜೊತೆಗೆ ಡೈರೆಕ್ಟ್ ಮಾಡ್ಬಾರ್ದು. ಫಸ್ಟ್ ನಾವೇನ್ ಮಾಡ್ಬೇಕು, ಸಗಣಿ ಗೊಬ್ಬರ ಇರ್ತದಲ್ಲ ಅದ್ರ ಜೊತೆಗೆ ಈ ಮೈಕ್ರೋನ್ಯೂಟ್ರಿಯಂಟ್ ಮಿಕ್ಸ್ ಮಾಡ್ಬೇಕು, ನಂತರ ಇದನ್ನ ಯಾರು ಮಾಡ್ಬೇಕು ಯಾವ್ದೇ ರೀತಿ ಸಮಸ್ಯೆ ಆಗ್ತದೆ. ಅಲ್ಲ, ನಾವು ಡಿ ಎ ಪಿ ಜೈವಿಕ ಗೊಬ್ಬರ ಜೋಡಿ ಮಿಕ್ಸ್ ಮಾಡಿ ಸಪರೇಟ್ ಇಟ್ಟು ಆಮೇಲೆ ಜೈವಿಕ ಗೊಬ್ಬರ ಇವ್ ನಮ್ಮ ಮೈಕ್ರೋನ್ಯೂಟ್ರಿಯಂಟ್ ಸಪರೇಟ್ ಇಟ್ಟು ಎರಡು ಮಿಕ್ಸ್ ಮಾಡಿ ಕೊಡ್ಬೋದು. ಬರ್ತದೆ ಸರ್. ಫಸ್ಟ್ ಏನ್ ಮಾಡ್ಬೇಕು ಸರ್, ಯಾವ್ದೇ ಸಗಣಿ ಗೊಬ್ಬರ ತಗೊಂಡು ಅದ್ರ ಜೊತೆಗೆ ಈ ಡಿ ಎ ಪಿನ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು ನೀರ್ ಹಾಕೊಂಡು.
ನೀವು ಜೈವಿಕ ಗೊಬ್ಬರ ಹಾಕಿ ಮಾಡೋದ್ರಿಂದ ಮಾಡಿ ಒಂದು 10-15 ದಿವಸ ಇಡಬೇಕು ಹಂಗೆ ನೆರಳಲ್ಲಿ. ಓಕೆ ಸರ್. ಸೊ ಏನಾಗ್ತದೆ ಅದು ಮಲ್ಟಿಪ್ಲಿಕೇಶನ್ ಆಗ್ತದೆ ಎಲ್ಲವೂ. ಸೊ ಅದೇನಾಗ್ತದೆ ಹೇಳಿದ್ನಲ್ಲ 100 kg ಡಿಎಪಿ ಕೊಟ್ರೆ 40% ಅಷ್ಟೇ ಭೂಮಿ ಸಿಗ್ತದೆ, ಉಳಿದಿದ್ದ 60% ಹಂಗೆ ಇರ್ತದಲ್ಲ ಅದು ಪೂರ್ತಿ ಕರಗಿ ಚೆನ್ನಾಗಿ ಸಿಗ್ತಕ್ಕಂತ ವಿಧಾನ ಆಗ್ತದೆ. ಅದರಿಂದ ಅಲ್ಲ ಜಾಸ್ತಿ ಇಡೋದ್ರಿಂದ ಏನ್ ಇದಾಗುತ್ತೆ ಸರ್? 15 ದಿವಸ ಒಂದು ಹೆಚ್ಚು ಇಡೋದ್ರಿಂದ ಏನಾಗಲ್ಲ, ಇನ್ನೂ ಫರ್ಮೆಂಟೇಷನ್ ಅಂದ್ರೆ ಜಾಸ್ತಿ ಉತ್ಕೃಷ್ಟವಾಗ್ತದೆ ಗೊಬ್ಬರ, ಅದು ಚೆನ್ನಾಗಿ ಆಗ್ತದೆ. ಓಕೆ ಓಕೆ ಸರ್. ಅದ್ರ ಈ ಟೈಪ್ ಈ ಟೈಪ್ ನಾವು ಮಾಡ್ತಿದ್ವಿ, 4-5 ದಿವಸ ಅಷ್ಟೇ ಮಾಡ್ತಿದ್ವಿ, ಅದಕ್ಕೆ ಜಾಸ್ತಿ ಇಟ್ರಿ ಏನ್ ಪ್ರಾಬ್ಲಮ್ ಆಗ ಏನಿಲ್ಲ ಸರ್. ಏನಿಲ್ಲ ನಿಮ್ಗೆ ಇಷ್ಟು ಬಹಳ ಒಳ್ಳೇದು, ಮೈಕ್ರೋಬಲ್ ಗ್ರೋತ್ ಇನ್ನೂ ಚೆನ್ನಾಗಿ ಆಗ್ತದೆ, ಭೂಮಿಗೆ ಒಳ್ಳೆ. ಓಕೆ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ನಮಸ್ಕಾರ ಸರ್. ನಮಸ್ತೆ ಸರ್. ಹಲೋ ಸರ್, ಹೇಳಿ ಸರ್. ಹೇಳಿ ಸರ್. ಇದು ಕಾಂಪೋಸ್ಟ್ ಗೊಬ್ಬರ ಹಾಕ್ಬೇಕಂದ್ರೆ ತೇವಾಂಶ ಇರ್ಲೇಬೇಕೇನ್ ಸರ್? ಮತ್ತೆ ಈಗ ನೀವು ಭೂಮಿಗೆ ಹಾಕಿದಾಗ ಹಾಕ್ಬೇಕಾರೆ ನಾವೇನ್ ರೆಡಿ ಮಾಡ್ಕೊಂಡಿರ್ತೀವಲ್ಲ, ಮಾಯಿಶ್ಚರ್ ಇದ್ರೆ ಒಳ್ಳೇದು ಸರ್. ಮಾಯಿಶ್ಚರ್ ಇದ್ರೆ ಒಳ್ಳೇದು. ತಂಪಿದ ನೀವು ಡ್ರೈ ಹಾಕಿದ್ರೆ ಏನಾಗ್ತದೆ ಹೇಳಿ, ಮತ್ತೆ ನಿಮ್ಗೆ ಅದು ಭೂಮಿಗೆ ಹಾಕಿದಾಗ ಇದ್ದ ಸಮಯದಲ್ಲಿ ಕೊಟ್ರೆ ಏನ್ ಪ್ರಾಬ್ಲಮ್ ಇಲ್ಲ. ನೀವು ಮಾಯಿಶ್ಚರ್ ಏನ್ ಈ ರೀತಿ ತಯಾರು ಮಾಡಿದ್ದಿತ್ತು ಅಂದ್ರೆ ಬಹಳ ಒಳ್ಳೇದು. ಸರ್ ಇವಾಗ ಕೆಲವೊಂದ್ ಟೈಮಲ್ಲಿ ತೇವಾಂಶ ಇರಲ್ಲ ಸರ್, ಅವಾಗ ಹಾಕಿದ್ರೆ ಏನಾದ್ರೂ ಪ್ರಾಬ್ಲಮ್ ಆಗುತ್ತೆ ಸರ್? ಅಲ್ಲ ಸರ್, ನೀವು ದನಿನ ಗೊಬ್ಬರ ಕೊಟ್ಟಿಗೆ ಗೊಬ್ಬರ ಮಾಡಿದ್ದಿರಲ್ಲ ಆ ತರ ಭೂಮಿಗೆ ಹಾಕೋದ್ ಬೇರೆ, ಇದು ತಯಾರು ಮಾಡಿದ ಗೊಬ್ಬರ ಫರ್ಮೆಂಟೇಶನ್ ಮಾಡಿ ಹಾಕೋದ್ ಬೇರೆ. ನೀವು ಅದೇನಾಗಿರ್ತದೆ ಹೊಡ್ತಿರ್ಲಿ ಬಿಡ್ಲಿ ನಾವು ತಂದು ಚೆಲ್ತಾ ಇರ್ತೀವಿ ಹೊಲಕ್ಕೆ, ಆಮೇಲೆ ಅದ್ ಚೆಲ್ಲಿದ ಮೇಲೆ ಕುಂಟೆ ಹೊಡಿತೀವಿ, ಉಳುಮೆ ಮಾಡ್ತೀವಿ, ಮತ್ ಮಳೆ ಬಂದಾಗ ಮತ್ತೆ ಹೊಡಿತೀವಿ. ಎಲ್ಲ ಭೂಮಿ ಸೇರಿಸಿದ ನಂತರನೆ ನಾವು ಬಿತ್ತನೆ ಮಾಡ್ತೀವಿ, ಒಂದು ತಿಂಗಳು ಒಂದೂವರೆ ತಿಂಗಳು ಆದ್ಮೇಲೆ ಹಾಕ್ತಿವಿ. ಯಾರನ್ನು ಇಮಿಡಿಯೇಟ್ಲಿ ನಾವು ಸಗಣಿ ಗೊಬ್ಬರ ಒಳಕ್ ಹಾಕಿದ ತಕ್ಷಣ ಬಿತ್ತನೆ ಮಾಡಲ್ಲ ಸರ್. ನಾವು ಬಿಫೋರ್ ಉಳುಮೆ ಮಾಡೋದಕ್ಕಿಂತ ಮತ್ತೆ ಭೂಮಿಗೆ ಹೆರ್ಚಿ ಆಮೇಲೆ ಕಲ್ಟಿವೇಶನ್ ಮಾಡಿ ಮತ್ತೆ ಯಾರೋ ಹಿಂಗ್ ಮಾಡಿ ಮತ್ತೆ ಬಿತ್ತನೆ ಮಾಡ್ತೀವಿ. ಅಂದ್ರೆ ಅಷ್ಟೊತ್ತಿಗೆ ಭೂಮಿ ಸೇರ್ತದೆ, 2-3 ಮಳೆ ಬಂದು ಅದು ಚೆನ್ನಾಗಿ ಕೊಳತು ಆಮೇಲೆ ಗೊಬ್ಬರ ಆಗಿರ್ತದೆ, ಆವಾಗ ನಾವು ಬಿತ್ತನೆ ಮಾಡ್ತೀವಿ. ಸರ್ ನಾವು ಇಲ್ಲಿ ಹೊಸಪೇಟೆ ತಾಲೂಕು ನಾಗನಹಳ್ಳಿಯಿಂದ. ಹಲೋ ಸರ್. ಏನಿಲ್ಲ ಸರ್, ನಂದೊಂದು ಸಲಹೆ ಅಥವಾ ಪ್ರಶ್ನೆ ಅಂತ ತಿಳ್ಕೊರಿ. ಈಗ ನಾವು ಕೃಷಿ ಇಲಾಖೆಯಿಂದ ಕೃಷಿ ರಂಗದಲ್ಲಿ ಆಗ್ಲಿ ಆಕಾಶವಾಣಿಯಲ್ಲಿ ರೈತರಿಗೆ ಸಲಹೆ ಹೇಳ್ಬೇಕಾದ್ರೆ ಇವು ಜೈವಿಕ ಗೊಬ್ಬರಗಳದ್ದು ಯಾವ್ದು ಸಲಹೆ ಹೇಳದೇ ಇಲ್ಲ, ಬರೇ ರಾಸಾಯನಿಕದ ಬಗ್ಗೆನೇ ಹೇಳ್ತಾರೆ. ಇಷ್ಟು ಯೂರಿಯಾ ಹಾಕ್ಬೇಕು, ಇಷ್ಟು ರಂಜಕ ಹಾಕ್ಬೇಕು, ಪೊಟಾಶ್ ಹಾಕ್ಬೇಕು ಅಂತ. ದಯಮಾಡಿ ಇನ್ನ ಮುಂದಿನ ದಿನಗಳಲ್ಲಿ ಸ್ವಲ್ಪ ಜೈವಿಕ ಗೊಬ್ಬರ ಬಗ್ಗೆ, ಯಾಕಂದ್ರೆ ನಾನು ಸಾವಯವ ರೈತ. ಬಗ್ಗೆ ಸಲಹೆ ನೀಡಿದ್ರೆ ಮಾಧ್ಯಮದಲ್ಲಿ ಒಳ್ಳೇದಾಗುತ್ತೆ. ಓಕೆ ಸರ್, ಖಂಡಿತ ಸರ್. ನಾವು ಮುಂದಿನ ದಿನಗಳಲ್ಲಿ ರೇಡಿಯೋ ಪ್ರೋಗ್ರಾಮ್ ಇದರ ಜೈವಿಕ ಗೊಬ್ಬರಗಳ ಬಗ್ಗೆನೆ ಮಾಹಿತಿಯನ್ನ ಹಂಚ್ಕೊಳ್ತೀವಿ ಸರ್. ಓಕೆ ಸರ್, ಓಕೆ, ಥ್ಯಾಂಕ್ ಯು ಸರ್. ಸರ್ ನಮ್ದು ಇನ್ನೊಂದು ಕ್ವಶನ್ ಸರ್, ನಮ್ಗೆ ತಿಪ್ಪಿ ಗೊಬ್ಬರ ಸಿಗ್ಲಿಲ್ಲ ಅಂದ್ರೆ ನಮ್ ಫ್ಯಾಕ್ಟ್ರಿ ಕಂಪೋಸ್ಟ್ ಸಿಗುತ್ತೆ, ಅದರಲ್ಲಿ ನಾವು ಈಗ ನಮ್ದು ಡಿಎಪಿ ವರ್ಮಿ ಕಂಪೋಸ್ಟ್ ಇವನ್ನೆಲ್ಲ ಕಂಪ್ಲೀಟ್ ಮಾಡಿ ಇಟ್ಕೋಬಹುದಾ? ಶುಗರ್ ಫ್ಯಾಕ್ಟ್ರಿ ಕಂಪೋಸ್ಟ್ ಗೊಬ್ಬರ ಸಿಗುತ್ತೆ? ಅಲ್ಲ, ನಾನು ಹೇಳ್ತೀನಿ, ಈಗ ಏನ್ ಫ್ಯಾಕ್ಟ್ರಿಯಿಂದ ಸಿಗ್ತದಲ್ಲ ಅದನ್ನ ಫ್ರೆಶ್ ಯೂಸ್ ಮಾಡ್ಬಾರ್ದು ಸರ್. ಅದನ್ನ ತಂದು ನೀವು ಒಂದ್ ವರ್ಷ ಮಳೆಯಲ್ಲಿ ಅದನ್ನ ಏನ್ ಮಾಡ್ಬೇಕು ನೆನೆಸಿ ನಂತರ ಉಪಯೋಗಿಸ್ಬೇಕು, ಡೈರೆಕ್ಟ್ ಫ್ರೆಶ್ ಎಫ್ಲೇಟ್ ಉಪಯೋಗಿಸ್ಬಾರ್ದು. ಅಲ್ಲ ಅಲ್ಲಿ ಅಲ್ಲಿ ಕೊಡೋದು ನಮ್ಗೆ ಕಂಪೋಸ್ಟ್ ರೆಡಿ ಮಾಡಿ ಕೊಡ್ತಾರೆ, ಅದಕ್ಕೆ ಒಳ್ಳೆ ಅದಕ್ಕೆ ಡೈಟ್ ಹಾಕ್ಬೋದಾ? ರೆಡಿ ಮಾಡಿದ ಕಂಪೋಸ್ಟ್ ಕೊಟ್ರೆ ನೀವು ಅದನ್ನ ಡೈರೆಕ್ಟ್ ಯೂಸ್ ಮಾಡ್ಬೋದು, ಯೂಸ್ ಮಾಡ್ಬೋದು. ಅದ ಇಲ್ಲಿ ಅಂದ್ರೆ ನಮ್ದ ಬೆಲ್ಲದ ಬಗ್ಗೆ ನೋಡಿ, ಇದ್ರೊಳಗ ಶುಗರ್ ಫ್ಯಾಕ್ಟ್ರಿ ಒಳಗೆ ಕಂಪೋಸ್ಟ್ ರೆಡಿ ಮಾಡಿ 50 kg ಬ್ಯಾಗ್ ಮಾಡಿ ಕೊಡ್ತಾರ, ಅವ್ರು 21 days ಪ್ರೊಸೆಸ್ ಮಾಡಿ ಅದನ್ನೆಲ್ಲ ರೆಡಿ ಮಾಡಿ ಕೊಡ್ತಾರ, ಅದ್ರೊಳಗೆ ಮಾಡ್ಬೋದು ನಾವು ಡಿಎಪಿ ಎಲ್ಲ ಮಿಕ್ಸ್ ಮಾಡಿ ಇಡ್ಬೋದು ಸರ್. ಬರುತ್ತೆ ಸರ್, ಬರುತ್ತೆ ಬರುತ್ತೆ ಸರ್, ಬರುತ್ತೆ. ಓಕೆ ಓಕೆ ಸರ್. ಹಲೋ ಹಲೋ ಸರ್, ನಮಸ್ತೆ. ಕೇಳಿಸುತ್ತೆ ಸರ್. ನಮಸ್ತೆ ಸರ್, ನಮಸ್ತೆ. ನಮ್ದು ಸರ್ ಅದ ಕೊಟ್ಟೂರ್ ಭಾಗ. ಹಲೋ ಹಲೋ ಸರ್, ಕೇಳಿಸುತ್ತೆ ಹೇಳಿ ಸರ್. ರೈತ ಸಂಪರ್ಕ ಕೇಂದ್ರದಲ್ಲಿ ಇದು ಟ್ರೈಕೋಡ್ರಮ್ ಬಿಟ್ರೆ ಏನು ಸಿಗಲ್ಲ ಸರ್? ಹಲೋ ಸರ್, ಈಗ
ಕೃಷಿ ಇಲಾಖೆನಲ್ಲಿ ಸಿಗುತ್ತೆ ಸರ್, ನೀವು ಅಲ್ಲಿ ಕೃಷಿ ಇಲಾಖೆ ಭೇಟಿ ಮಾಡಿ ಹೇಳಿದ್ರೆ ತರಿಸ್ಕೊಡ್ತಾರೆ ಸರ್. ಕೇಳಿದ್ರಿ ಸರ್ ಸಾಕಷ್ಟು, ಈಗ ಎರಡ್ ಮೂರು ವರ್ಷದ ಕೇಳ್ತಾ ಇದೀವಿ ಸರ್. ಹಂಗಾಗಿ ಹೇಳಿ ಸರ್. ಹೇಳಿ ಸರ್. ಅದೇ ಈಗ ಒಬ್ಬಿಬ್ರು ಅದ್ರ ಬಗ್ಗೆ ಸ್ವಲ್ಪ ಅವೇರ್ನೆಸ್ ಐತ್ ಸರ್. ಅವು ಯಾವ ಜೈವಿಕ ಗೊಬ್ಬರಗಳು ಅವು ಇವೆಲ್ಲ ಕೆಲವ್ರು ಹಾಕಲ್ಲ, ಹಂಗಾಗಿ ಅವ್ರು ಹೋಗಲ್ಲ ಹೋಗಲ್ಲ ಅಂತ ತರ್ಸೋದಲ್ ಸರ್. ಅದಕ್ಕೆ ಸರ್ ಏನ್ ಮಾಡಿ, ನಿಮ್ಗೆ ಮುನಿರಾಬಾದ್ ಕಾಲೇಜ್ ಹತ್ರ ಆಗ್ತಿದ್ದಲ್ಲ ಕೊಟ್ಟೂರಿಗೆ. ಹ್ಞೂ ಸರ್, ಅದಕ್ಕೆ ಹತ್ರ ಆಗತ್ತೆ, ಆದ್ರೆ ಒಂದ್ 45 ಕಿಲೋಮೀಟರ್ ಆಗ್ತದೆ ಸರ್. ಅಂದ್ರೆ ಸರ್ ಅಲ್ಲಿ ಹೋದ್ರೆ ನಿಮ್ಗೆ ಎಲ್ಲವೂ ಫ್ರೆಶ್ ಇರ್ತದೆ ಸರ್. ಅಲ್ಲೇ ಪ್ರತಿ ಇದು ವಾರಕ್ಕೊಮ್ಮೆ ತಯಾರು ಮಾಡ್ತಾರ ಅವರು. ಬಿ ಎಸ್ ಪಿ ವ್ಯಾಮ್ ರೈಸೋಪಿಯಂ ಮತ್ತೆ ಬಿ ಇದು ಸಾಲಿಬಿಲೈಜರ್ ಅಂತ ಬಂದಿದೆ, ಪೊಟ್ಯಾಶ್ ಸಾಲಿಬಿಲೈಜರ್ ಅಂತ ಬಂದಿದೆ, ಅವೆಲ್ಲವಲ್ಲಿ ಫ್ರೆಶ್ ಸಿಗ್ತಾವ ಸರ್. ನೀವು ಅದನ್ನ ತಂದು ಬಳಕೆ ಮಾಡಿ ಸರ್. ಇಲಾಖೆ ಸರ್ ಸ್ವಲ್ಪ ಅವ್ರದ್ದು ತಾಂತ್ರಿಕ ಸಮಸ್ಯೆಗಳು ಇರ್ತದೆ, ಇರ್ತಾವ ಸರ್. ಈಗ ಸರ್ ನಾವು ತಂದು ಇಟ್ಕೊಂಡ್ರೆ ರೈತರ ಮನೆಯಲ್ಲಿ ಅಲ್ವಾ, ಎಷ್ಟು ದಿನ ಇಟ್ಕೋಬಹುದು ಸರ್ ಅವನ್ನ? ನೀವು ಮ್ಯಾಕ್ಸಿಮಮ್ ಅಂದ್ರೆ ಒಂದ್ 5-6 ತಿಂಗಳೊಳಗೆ ಯೂಸ್ ಮಾಡ್ಬೇಕು ಸರ್. ಹೌದಲ್ ಸರ್. ಏನ್ ಏನ್ ತಂದ್ರೆ ಜೈವಿಕ ಗೊಬ್ಬರ 5-6 ತಿಂಗಳೊಳಗೆ ಯೂಸ್ ಮಾಡ್ತಿರ್ಬೇಕು ನಾವು. ಅದ್ರೊಳಗೇನೆ ಯೂಸ್ ಮಾಡ್ಬೇಕು, ಮಾರದಿಸಿ ಅದ್ ಇಟ್ಕೋಬಾರ್ದು, ಅದ್ರ ಮೇಲೆ ಉಪಯೋಗ ಆಗಲ್ಲ. ಹೌದನ್ಸ್. ಕೆಲವೊಂದು ಲಿಕ್ವಿಡ್ ರೂಪದಲ್ಲಿ ಸರಿ? ಹೌದೌದು, ಲಿಕ್ವಿಡ್ ರೂಪದಲ್ಲಿ ದ್ರಾವಣ ರೂಪದಲ್ಲಿ ಇದಾವೆ, ಅದನ್ನ ಡೈರೆಕ್ಟ್ ಆಗಿ ಉಪಯೋಗಿಸ್ಬೋದು. ಆಮೇಲೆ ತತ್ತಿರಲ್ಲ ತಂದ್ರೆ ಯಾವ್ದೇ ಜೈವಿಕ ಗೊಬ್ಬರವನ್ನ ನೆರಳಲ್ಲಿ ಇಟ್ಕೋಬೇಕು, ಬಿಸಿಲಾಗಿ ಇಡಬಾರ್ದು. ಅದ ಕರೆಕ್ಟ್ 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 ಸರ್. ತಂಪಿರ ಕಡೆಗೆ ನೀವು ಕೆಲವೊಂದ್ ಇದನ್ನ ಹೇಳಿದ್ರಿ ಸರ್ ಆಗ್ಲೇ, ಯಾವ್ದು ರಾಸಾಯನಿಕ ಗೊಬ್ಬರ ಜೈವಿಕ ಗೊಬ್ಬರ ಕೆಲವ್ ಮಿಕ್ಸ್ ಮಾಡಿ ಇಡಬಹುದು ಸರ್ ಡಿ ಎ ಪಿ ಗೆ? ಅದ ಅಂದ್ರೆ ಫಸ್ಟ್ ಮಿಶ್ರಣ ಮಾಡಿ ನಂತರ ಹಾಕ್ಬೇಕದ. ಅವು ಸೂಕ್ಷ್ಮಣಗಳು ಜೀವಿ ಸಾಯಲ್ ಅಂತ ಡಿ ಎ ಪಿ ಇರ್ತಲ್ಲ ಅದ? ಇಲ್ಲ 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 ಇಲ್ಲ, ಅದ್ರೊಳಗೆ ಫಸ್ಟ್ ಗೆ ಕಂಟಾಮಿನೇಷನ್ ಆದ್ಮೇಲೆ ಅದೆಲ್ಲ ಇದಾಗ್ತದೆ, ಏನು ಸಮಸ್ಯೆ ಆಗಲ್ಲ. ಹೌದೇನ್ ಸರ್? ಅದಕ್ಕ ನಮಗೆ ಗೊತ್ತು, ದರ್ಸ ಕೇಳಿದ್ರೆ. ಓಕೆ ಓಕೆ, ಥ್ಯಾಂಕ್ ಯು ಸರ್. ನಮಸ್ತೆ ಸರ್. ನಮಸ್ಕಾರ. ಪಿ ಪಿ ಟಿ ಶೇರ್ ಮಾಡಿ ಸರ್, ಪ್ರೆಸೆಂಟೇಷನ್ ಚೆನ್ನಾಗಿತ್ತು ಸರ್. ಓಕೆ ಸರ್, ಥ್ಯಾಂಕ್ ಯು ಸರ್. ನಾನು ಕಳಿಸ್ತೀನಿ ಸರ್ ಮೇಡಮ್ ಅವರಿಗೆ, ಅದನ್ನ ಶೇರ್ ಮಾಡ್ತೀನಿ ಪಿ ಡಿ ಎಫ್ ಫೈಲ್ನ. ತರಬೇತಿ ಕೇಂದ್ರ ಕಂಪ್ನಿ ಅಂತ ಹೇಳ್ಬಿಟ್ಟು ನಮ್ದು ವಾಟ್ಸ್ಆಪ್ ಗ್ರೂಪ್ ಇದೆ ರೀ, ಯಾರು ಆ ಗ್ರೂಪ್ ನಲ್ಲಿ ಇಲ್ಲ ತಮ್ಮ ನಂಬರ್ಸ್ ಅನ್ನ ಮೆಸೇಜ್ ನಲ್ಲಿ ಶೇರ್ ಮಾಡ್ರಿ, ತಮ್ಮ ನಂಬರ್ಸ್ ನಾವ್ ಆಡ್ ಮಾಡ್ತೀವಿ. ಸೊ ಸರ್ ಪಿ ಪಿ ಟಿ ಶೇರ್ ಮಾಡಿರ್ತಾರೆ, ಸೊ ನಾನು ನಿಮ್ಗೆ ಕಳಿಸ್ತೀನಿ, ತಮ್ಮ ನಂಬರ್ ಅನ್ನ ಶೇರ್ ಮಾಡ್ರಿ, ನಾವ್ ಗ್ರೂಪ್ಸಿಗೆ ಆಡ್ ಮಾಡ್ತೀವಿ ತಮ್ಮನ್ನ. ಸಮಯ ಮೇಡಮ್, ಈಗ ಇದ್ರ ಬಗ್ಗೆ ಜೈವಿಕ ಕೀಟನಾಶಕಗಳ ಬಗ್ಗೆ ಮಾಡೋದಾ ಸರ್? ಅದೇ ಈಗ ಇದು ಡಿಸ್ಕಷನ್ ಸ್ವಲ್ಪ ಹೋಗುತ್ತನ್ಸುತ್ತೆ ಸರ್, ಇನ್ನು ಸ್ವಲ್ಪ ನಾಳೆ ಏನಾದ್ರೂ ತಗೊಳ್ಳೋಣ ಸರ್, ಕೀಟನಾಶಕ ಬಗ್ಗೆ, ಜೈವಿಕ ಕೀಟನಾಶಕ ಬಗ್ಗೆ. ಓಕೆ ಮೇಡಮ್, ಆಯ್ತಾಯ್ತು. ನಾಳೆ ಬೆಳಿಗ್ಗೆ ಬೇಕಾದ್ರೆ ಹಾಕೊಳ್ಳೋಣ ಸರ್. ಹಾ ಸರಿ, ಓಕೆ ಸರ್, ಹಾಕೊಳ್ಳೋಣ ಸರ್. ಆಕ್ಚುಲಿ ಎಲ್ಲಾ ರೈತ ಬಾಂಧವರಿಗೆ ಏನಂತಂದ್ರೆ, ನಾವು ಇವತ್ತು ಜೈವಿಕ ಗೊಬ್ಬರ ಮತ್ತು ಜೈವಿಕ ಕೀಟನಾಶಕಗಳ ಬಗ್ಗೆ ಎರಡು ತರಬೇತಿಗಳನ್ನ ಹಾಕೊಂಡಿದ್ದೀವಿ. ಬಟ್ ಸಮಯದ ಅಭಾವದಿಂದ ಮತ್ತೆ ಈ ಜೈವಿಕ ಗೊಬ್ಬರದ ಡಿಸ್ಕಷನ್ಸ್ ತುಂಬಾ ಇರೋದ್ರಿಂದ ನಾಳೆ ಡಾಕ್ಟರ್ ಗೋವಿಂದಪ್ಪ ಸರ್ ಏನಂತಂದ್ರೆ ಜೈವಿಕ ಕೀಟನಾಶಕಗಳ ಬಗ್ಗೆ ಏನಂತಂದ್ರೆ ತರಬೇತಿ ಕೈಗೊಡ್ತಾರೆ. ದಯವಿಟ್ಟು ಎಲ್ಲಾ ರೈತ ಬಾಂಧವರು ಇವತ್ತು ಹೆಂಗ್ ಭಾಗವಹಿಸಿದ್ದೀರಾ ಅದನ್ನೇ ನಾಳೆನು ಲಿಂಕ್ ಅನ್ನ ಕಳಿಸ್ತೀವಿ, ಭಾಗವಹಿಸಿ ಅದನ್ನ ಯಶಸ್ವಿಗೊಳಿಸ್ಬೇಕಂತ ಹೇಳಿ ತಮ್ಮೆಲ್ಲರಿಗೂ ನಮ್ಮ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರದ ಪರವಾಗಿ ಮನವಿ ಮಾಡ್ಕೋತೀವಿ. ಥ್ಯಾಂಕ್ ಯು ವೆರಿ ಮಚ್. ಇನ್ನು ಏನಾದ್ರೂ ಡಿಸ್ಕಷನ್ ಇದೆ ಸರ್, ತಾವು ಜೈವಿಕ ಗೊಬ್ಬರ ಬಗ್ಗೆ ಕೇಳ್ಬೋದು ರೈತ ಬಾಂಧವ್ ಸರ್. ನಮಸ್ತೆ ಸರ್. ನಮಸ್ತೆ ಸರ್. ಎಕರೆಗೆ ಎಷ್ಟು ಪ್ರಮಾಣದಲ್ಲಿ ಜೈವಿಕ ಗೊಬ್ಬರ ಕೊಡ್ಬೇಕು ಸರ್? ಇದು ಎಕರೆ ಅಂದ್ರೆ ನೀವು ಬೀಜೋಪಚಾರ ಮಾಡೋದ್ರ ಮೇಲೆ ಗೊತ್ತಾಗ್ತದೆ, ಆಮೇಲೆ ನೀವು ಸಾಯಿಲ್ ಅಪ್ಲಿಕೇಶನ್ ಮೇಲೆ ಹೋಗ್ತದೆ. ನೀವು ಬೀಜೋಪಚಾರ ಮಾಡೋಂಗಿದ್ರೆ ಜೈವಿಕ ಗೊಬ್ಬರಗಳು ಒಂದು 250-300 ಗ್ರಾಮ್ ಉಪಯೋಗಿಸ್ಬೇಕು. ಟ್ರೈಕೋಡರ್ಮ ಅಂದ್ರೆ ನಮ್ಗೆ ಅದು 10-15 ಗ್ರಾಮ್ ಉಪಯೋಗಿಸ್ಕೊಂಡು ನಾವು ಮಾಡ್ಬೋದು. ಸೊ ನೀವು ಸಾಯಿಲ್ ಅಪ್ಲಿಕೇಶನ್ ಇತ್ತಂದ್ರೆ 1-2.5 ಕೆಜಿ ವರೆಗೂ ಮ್ಯಾಕ್ಸಿಮಮ್ ಆಗಿ ಉಪಯೋಗಿಸ್ಕೊಂಡು ಧನಿಯ ಗೊಬ್ಬರ ಜೊತೆ ಮಿಶ್ರಣ ಮಾಡಿ ಭೂಮಿಗೆ ಹಾಕ್ಬೇಕು. ಓಕೆ ಓಕೆ ಸರ್, ಆಯ್ತು, ಥ್ಯಾಂಕ್ ಯು.
ಸೊ ರೈತರು ಇದು ನಾನು ಹೇಳಿದ ಒಂದು ತಂತ್ರಜ್ಞಾನವನ್ನ ಅಳವಡಿಸ್ಕೊಂಡು ಮಾಡಿ ನಿಮ್ಗೆ ಏನಪ್ಪ ಅಂದ್ರೆ ಇತ್ತೀಚಿನ ನೋಡ್ಬೋದು ರೈತರು ಡಿ ಎ ಪಿ ಬೆಲೆ ಎಷ್ಟು 1500-600 ರೂಪಾಯಿ ಇದೆ. ಸೊ ನಾವು ಈ ವಿಧಾನ ಮಾಡಿದ್ರೆ ನಿಮ್ಗೆ ಒಂದು 50% ಡಿ ಎ ಪಿ ನ ಕೆಮಿಕಲ್ ಏನು ರಾಸಾಯನಿಕ ಗೊಬ್ಬರ ಇದೆ ಡಿ ಎ ಪಿ ನ ಅದನ್ನ ಕಡಿಮೆ ಮಾಡಿ ಇದ್ರ ಮುಖಾಂತರ ನಾವು ಅದನ್ನ ಮೀಟ್ ಔಟ್ ಮಾಡಬಹುದು. ಸೊ ಇದ್ರ ಕಾಸ್ಟ್ ಬಯೋಫರ್ಟಿಲೈಸರ್ ಕಾಸ್ಟ್ ಎಲ್ಲ ಸೇರಿದ್ರೆ ಒಂದ್ 800-900 ರೂಪಾಯಿ ಆಗ್ತದೆ. ಸೊ ನೀವು ಅಲ್ಲಿ ನಾವು ಒಂದ್ ಬ್ಯಾಗ್ ತರ ಅಮೌಂಟ್ ನಲ್ಲಿ ನಾವು ಇದನ್ನ ಇಷ್ಟನ್ನು ಮಾಡಿದ್ರೆ ನಮ್ಗೆ ಕನಿಷ್ಠ 3-4 ಎಕರೆಗೆ ಈ ಗೊಬ್ಬರವನ್ನ ತಯಾರು ಮಾಡ್ಕೊಂಡು ಹಾಕೋದ್ರಿಂದ ಬಹಳ ಅನುಕೂಲ ಆಗ್ತದೆ. ರೈತರು ಇದೇ ಸಮಯದಲ್ಲಿ ಟ್ರೈ ಮಾಡಿ ನೀವು ಹಾಕ್ಬೋದು, ಮಾಡಿ ಅದರ ಒಂದು ಫಲಿತಾಂಶವನ್ನು ಸಹ ನಮ್ಮ ಅಧಿಕಾರಿಗಳಿಗೆ ಅಥವಾ ನಮ್ಮ ಮುಖಾಂತರ ಶೇರ್ ಮಾಡ್ಕೋಬಹುದು. ನಿಮ್ದು ಯಾವ ರೀತಿ ಇಂಪ್ರೂವ್ಮೆಂಟ್ ಆಯ್ತು ಅಂತ ಹೇಳಿನ ಮಾಡ್ಕೋಬಹುದು. ಇದು ನಾವು ಧಾರವಾಡ ಮತ್ತು ಬೀದರ್ ಗುಲ್ಬರ್ಗ ಭಾಗದಲ್ಲಿ ರೈತರಿಗೆ ಇದನ್ನ ಈ ತಂತ್ರಜ್ಞಾನವನ್ನ ಇದು ಮಾಡಿದ್ವಿ, ಅಲ್ಲಿ ಬಹಳ ಸಕ್ಸಸ್ ಆಗಿದೆ, ಚೆನ್ನಾಗಿದೆ. ಸೊ ಇಲ್ಲಿನ ರೈತರು ಇದನ್ನ ಈ ರೀತಿ ಮಾಡ್ಕೋಬಹುದು ಅಂತ ಹೇಳಿ ನನ್ನ ಮನವಿ. ಹಾಸನ ಭಾಗದಲ್ಲಿ ಗೊಬ್ಬರಗಳು ಇದೆಲ್ಲ ಎಲ್ಲಿ ಸಿಗುತ್ತೆ ಸರ್? ಹಾಸನ ಜಿಲ್ಲೆ ಅಲ್ಲಿ ನಿಮ್ಗೆ ಹಾಸನ ಅಗ್ರಿಕಲ್ಚರ್ ಕಾಲೇಜ್ ಇದೆಯಲ್ಲ ಸರ್, ಅಗ್ರಿಕಲ್ಚರ್ ಕಾಲೇಜ್ ಬರ್ತಲ್ಲ ಅಡೋನಹಳ್ಳಿನ ಏನೋ ಬರ್ತಲ್ಲ ಸರ್ ಅದ್ರಲ್ಲಿ ಕಾರ್ಯಕೆರೆ ಕಾರ್ಯಕೆರೆ ನೀವು ಕಾರ್ಯಕೆರೆ ಅಲ್ಲಿ ಸಿಗ್ತದೆ ಸರ್, ಅಲ್ಲಿ ಸಿಗುತ್ತೆ. ಕಾರ್ಯಕೆರೆ ಹೇಳಿ ಸರ್ ಹೇಳಿ. 10-26 ಮತ್ತ 20-13 ಮತ್ತ ಇವು ಎಲ್ಲ ಬ್ರಾನ್ ಅಲ್ರಿ ಅಂದ್ರೆ ಸರ್ ನಮ್ಮ ಒಂದು ಮೇನ್ ಉದ್ದೇಶ ಏನಪ್ಪ ಅಂದ್ರೆ ಈ ರಂಜಕ ಮೇನ್ ಜಾಸ್ತಿ ಭೂಮಿನಲ್ಲಿ ಇರ್ತದೆ, ಬಟ್ ಅದು ಬೆಳೆಗಳಿಗೆ ಸಿಗಲ್ಲ. ಸೊ ಇಲ್ಲಿ ಇದನ್ನ ನಾವು ಬಿ ಎಸ್ ಪಿ ಮುಖಾಂತರ ಅದನ್ನ ಅವೈಲೇಬಲ್ ಫಾರ್ಮಿಂಗ್ ತರ ಒಂದು ವಿಧಾನದಿಂದ ಈ ಡಿ ಎ ಪಿ ಅಷ್ಟೇ ಹೇಳ್ತೀವಿ ನಾವು. ಯಾಕಂದ್ರೆ ಡಿ ಎ ಪಿ ಗೊಬ್ಬರ ಹಾಕಿದ್ರೆ ನಮ್ಗೆ 30-40% ಅಷ್ಟೇ ಕರಗಿ ಬೆಳೆ ಸಿಗ್ತದೆ, ಉಳಿದಿತ್ತು ಭೂಮಿನೇ ಹಂಗೆ ಇಟ್ಕೊಳ್ತದೆ. ನಂತರ ಅದು ನಮ್ಗೇನಾಗ್ತದೆ ಒಂದು 30-40 ದಿವಸ ನಂತರ ಮತ್ತೆ ಕರಗಿರ್ತದೆ. ಸೊ ನಮ್ಗೇನಾಗ್ತದೆ ಯಾವ್ದೇ ಒಂದು ಬೆಳೆ ಬೆಳೆದ್ರೆ ಆ ಬೆಳೀತಕ್ಕಂತ ಅವಧಿ ಮುಂದಕ್ಕೆ ಹೋಗ್ಬಿಡ್ತದೆ. ಸೊ ನಮ್ಗೆ ಬೆಳೆ ಅವಧಿ ಮುಂದಕ್ಕೆ ಹೋದ್ಮೇಲೆ ನೀವು ಯಾವ ಟೈಮಿಗೆ ಗೊಬ್ಬರ ಹೋಗೋ ಆ ಗೊಬ್ಬರ ಆ ಟೈಮಲ್ಲಿ ಸಿಗ್ಲಿಲ್ಲ ಅಂದ್ರೆ ಉಪಯೋಗ ಆಗಲ್ಲ. ಸೊ ಆ ಉದ್ದೇಶಕ್ಕೆ ನಾವು ಇದನ್ನ ಡಿ ಎ ಪಿ ಒಂದೇ ರೆಕಮೆಂಡ್ ಮಾಡ್ತೀವಿ. ಉಳಿದ ಗೊಬ್ಬರವನ್ನ ಮಾಡ್ಬೋದು, ಏನಂತ ಸಮಸ್ಯೆ ಏನಿಲ್ಲ. ನಮಸ್ಕಾರ ಸರ್. ನಮಸ್ತೆ ಸರ್. ನಮಸ್ತೆ ಸರ್. ನಾವು ಇದು ಮತ್ತೆ ವಿಡಿಯೋ ಇದನ್ನ ಮತ್ತೆ ಕೇಳಕ್ ಜರ್ನಿ ಇಲ್ಲಿ ನೀವು ಏನು ಕೇಳಕ್ ಆಗ್ತಾ ಇಲ್ಲ ದಯವಿಟ್ಟು ಸರ್, ಮತ್ತೆ ಯಾವ ತರ ನೋಡ್ಬೇಕಂತ ಹಿಂಗ್ ವಿಚಾರಿಸ್ತಾ ಇದ್ರಿ ಸರ್. ಏನ್ ಹೇಳಿ ಸರ್? ನಾವು ಜರ್ನಿ ಅಲ್ಲಿ ಇದೀವ್ರಿ ಸರ್. ಹಲೋ. ಜರ್ನಿ ಮಾಡ್ತಾ ಇದೀರಿ ಈ ವಿಡಿಯೋ ಮತ್ತೆ ನಾವು ಕೇಳ್ಬೇಕಂದ್ರೆ ಯಾವ ತರ ಅಂತ ಕೇಳಿ ಕೇಳಿ ಸರ್. ಸರ್ ಇದು ವಿಡಿಯೋ ಅಲ್ಲ ಸರ್, ಇದು ಆನ್ಲೈನ್ ಟ್ರೈನಿಂಗ್. ನಿಮ್ ನಂಬರ್ ನಮ್ಗೆ ಮೆಸೇಜ್ ಬಾಕ್ಸ್ ಅಲ್ಲಿ ಹಾಕಿ ಅಥವಾ ನಾನು ಒಂದ್ ನಂಬರ್ ಕೊಡ್ತೀನಿ, ಅದಕ್ಕೆ ನಿಮ್ ನಂಬರ್ ಕಳ್ಸಿದ್ರೆ ನಾವು ನಿಮ್ಗೆ PPT ಶೇರ್ ಮಾಡ್ತೀವಿ. ಏನೇನ್ ಮಾಡಿದಾರಲ್ಲ ಅದೆಲ್ಲ PPT ನಿಮಗೆ ಸಿಗತ್ತೆ. ನಾಳೆ ಗೋವಿಂದ ಸರ್ ಜೊತೆಗೆ ನಾವು ಮತ್ತೆ ಚರ್ಚೆಯಲ್ಲಿ ಭಾಗವಹಿಸ್ತೀನಿ. ಯಾಕಂದ್ರೆ ನಮ್ದೊಂದು ಮೀಟಿಂಗ್ ಇದೆ 5 ಗಂಟೆಗೆ, ಅದಕ್ಕೆ ನಾನು ಮೀಟಿಂಗ್ ಅಲ್ಲಿ ಭಾಗವಹಿಸ್ತೇನೆ. ಬೆಳಿಗ್ಗೆ 10 ಗಂಟೆ. ಓಕೆ ಸರ್. ಎಲ್ಲ ರೈತ ಬಾಂಧವರಿಗೆ ವಿನಂತಿ ಏನಂದ್ರೆ ನಾಳೆ ಬೆಳಿಗ್ಗೆ 10-11 ಗಂಟೆವರೆಗೂ ಇದೇ ಟಾಪಿಕ್ ಬಗ್ಗೆ, ಇದ್ರ ಜೊತೆಗೆ ಮತ್ತೆ ಜೈವಿಕ ಪೀಡೆ ನಾಶಕಗಳ ಬಗ್ಗೆ ಕೂಡ ಗೋವಿಂದಪ್ಪ MR ಸರ್ ಅವರು ತರಬೇತಿಯನ್ನು ನೀಡಲಿದ್ದಾರೆ. ಆದ ಕಾರಣ ಎಲ್ರೂ ಇದೇ ಲಿಂಕ್ ನಾನು ಮತ್ತೊಮ್ಮೆ ಶೇರ್ ಮಾಡ್ತೀನಿ ಎಲ್ಲಾ ಗ್ರೂಪ್ಗಳಿಗೂ, ದಯವಿಟ್ಟು ಎಲ್ರೂ ಭಾಗವಹಿಸಿ ನಿಮ್ಮ ಪ್ರಶ್ನೆಗಳು ಏನೇ ಇದ್ರು ವಿಜ್ಞಾನಿಗಳ ಒಟ್ಟಿಗೆ ಚರ್ಚೆ ಮಾಡಿ ಬಗೆಹರಿಸ್ಕೊಳ್ಳಿ ಅಂತ ಕೇಳ್ತಾ, ಈ ತರಬೇತಿಯಲ್ಲಿ ಭಾಗವಹಿಸಿದಂತ ಎಲ್ಲಾ ರೈತ ಬಾಂಧವರಿಗೆ, ರೈತ ಮಹಿಳೆಯರಿಗೆ, ಬರೀ ಬಳ್ಳಾರಿ ವಿಜಯನಗರ ಭಾಗದ ರೈತರು ಅಷ್ಟೇ ಅಲ್ಲ, ಬೇರೆ ಎಲ್ಲಾ ಜಿಲ್ಲೆಗಳಿಂದ ಕೂಡ ರೈತರು ಭಾಗವಹಿಸಿದ್ದೀರಿ. ಅವ್ರಿಗೂ ಕೂಡ ನನ್ನ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರ ಕಂಪ್ಲಿ ಆತ್ಮ ಯೋಜನೆ ಬಳ್ಳಾರಿ ಹಾಗೂ ವಿಜಯನಗರ ಪರವಾಗಿ ಆತ್ಮೀಯ ಧನ್ಯವಾದಗಳನ್ನ ಹೇಳ್ತಾ, ತರಬೇತಿಯಲ್ಲಿ ಇಷ್ಟೊತ್ತು ಜೈವಿಕ ಗೊಬ್ಬರಗಳ ಬಗ್ಗೆ ಸವಿಸ್ತಾರವಾಗಿ ಮಾಹಿತಿ ಕೊಟ್ಟಂತ ಡಾಕ್ಟರ್ ರವಿ ಎಸ್ ಸರ್ ಅವ್ರಿಗೂ ಕೂಡ ನಾನು ಜಿಲ್ಲಾ ಕೃಷಿ ತರಬೇತಿ ಕೇಂದ್ರ ಕಂಪ್ಲಿ ಆತ್ಮ ಯೋಜನೆ ಬಳ್ಳಾರಿ ಹಾಗೂ ವಿಜಯನಗರ ಪರವಾಗಿ ಧನ್ಯವಾದಗಳು ಕೊಟ್ಟ ತರಬೇತಿ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ದಯವಿಟ್ಟು ಎಲ್ರು ನಾಳೆ ಬೆಳಿಗ್ಗೆ 10 ಗಂಟೆಯಿಂದ 11 ಗಂಟೆ
ಒಳಗೆ ತರಬೇತಿಯಲ್ಲಿ ಭಾಗವಹಿಸಿ ಅಂತ ಮತ್ತೊಮ್ಮೆ ಕೇಳ್ಕೊಳ್ತಾ ನನ್ನ ತರಬೇತಿಯನ್ನ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು. ಧನ್ಯವಾದ, ತುಂಬಾ ಚೆನ್ನಾಗಿ ಇನ್ಫಾರ್ಮೇಶನ್ ಕೊಟ್ಟಕ್ಕೆ ತುಂಬಾ ಧನ್ಯವಾದಗಳು. ಮತ್ತೆ ನಿಮ್ಗೆ ಯಾರಿಗಾದ್ರೂ ಯಾವ್ದಾದ್ರು ಪರ್ಟಿಕ್ಯುಲರ್ ಟಾಪಿಕ್ ಬಗ್ಗೆ ಬೇಕು ಟ್ರೈನಿಂಗ್ ಅಂತಂದ್ರೆ ನಮ್ಗೆ ಹೇಳ್ಬೋದು, ನಾವು ಅದೇ ವಿಷಯದ ಬಗ್ಗೆ ತರಬೇತಿಯನ್ನ ಆಯೋಜನೆ ಮಾಡ್ತೀವಿ.